ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಅವಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅವಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕಾರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀನಿ. ಇವ್ರು ನೋಡಿ ಇವರು ಯಾರನ್ನ ಕರೆಸಿ ಹೊಸ ಅಡುಗೆನ ತೋರಿಸ್ತಾ ಇದ್ರ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಮುಳ್ಳೇರೆ. ನಮಸ್ಕಾರ ಚಂದ್ರಪ್ಪ, ಏನೇನು ಅಡುಗೆ ಮಾಡ್ತಾ ಇದ್ದೀರಾ? ಇಷ್ಟೊಂದು 4, 5, 10, 15 ಐಟಮ್ ತಂದಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಇದು ಚಿಕನ್ ಕ್ಷತ್ರಿಯ ಮಾಡ್ತಾ ಇದ್ದೀನಿ ಇವತ್ತು. ಚಿಕನ್ ಕ್ಷತ್ರಿಯ ಮಾಡೋಕ್ಕೆ ಏನೇನು ತಂದಿದ್ದೀರಾ ಚಂದ್ರಪ್ಪ? ಚಿಕನ್ ಕ್ಷತ್ರಿಯ ಬಿಕಗುವ ಸಾಮಗ್ರಿಗಳು: ಚಿಕನ್, ದಪ್ಪ ಮೆಣಸಿನಕಾಯಿ, ನಿಂಬೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಅರಿಶಿನ, ಚಿಕನ್ ಮಸಾಲ, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ, ನಿಂಬೆಹಣ್ಣು, ಕಸೂರಿ ಮೇಥಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಚಿಕನ್ ಕ್ಷತ್ರಿಯ ಮಾಡ್ಬೋದಲ್ಲ, ಅಲ್ಲಿರುತ್ತಲ್ಲ. ಓಕೆ, ಶುರು ಮಾಡೋಣ. ಮೊದಲೇನು ಕೊಡಲಿ ಚಂದ್ರಪ್ಪನವರೇ? ಒಂದು ಬಂಡ್ಲಿ. ಏನಕ್ಕೆ? ಇದೆಲ್ಲ ಸ್ವಲ್ಪ ಹುರ್ಕೋಬೇಕು. ಮಸಾಲೆ ಹುರ್ಕೊಂಡು ರುಬ್ಕೋಬೇಕಾ? ರುಬ್ಕೋಬೇಕು. ಎಣ್ಣೆಲಿ ಕರಿಬೇಕಾ? ಹಾಂ, ಎಣ್ಣೆಲಿ ಕರಿಬೇಕು. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಒಳ್ಳೆ ಫ್ರೈ ಇದು. ಚಿಕನ್ ಕ್ಷತ್ರಿಯ ಒಂದು ಫ್ರೈಯನ್ನು ಮಾಡಿ, ಫ್ರೈ ಐಟಮ್ನ ಮಾಡಿ ತೋರಿಸ್ತಾ ಇದ್ದಾರೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಇದಕ್ಕೆ ಎಣ್ಣೆ, ಈ ಮಸಾಲೆ ಹುರ್ಕೊಳ್ಳುವಾಗ ಹೇಳಿ ಸರ್, ಎಣ್ಣೆ ಜಾಸ್ತಿ ಹಾಕೋಬಾರ್ದು. ಓಕೆ, ಎಣ್ಣೆ ಕಮ್ಮಿ ಹಾಕೋಬೇಕು. ಓಕೆ, ಎಣ್ಣೆ ಜಾಸ್ತಿ ಹಾಕೊಂಡು ಇದಕ್ಕೆ ಇದ್ರ ಮೇಲೆ ಕೂತ್ಕೋ, ಕೂರಲ್ಲ ಕೋಟಿಂಗು. ಎಣ್ಣೆ ಯಾವುದಕ್ಕೂ ಒಳ್ಳೇದಲ್ಲ, ಕಡಿಮೆ ಎಣ್ಣೆ ತಿನ್ನಬೇಕು. ಹಸಿಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ಓಕೆ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ. ಓಕೆ, ಕೊತ್ತಿರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಅರ್ಶಿನ ಪುಡಿ ಕಳಿಸಿ. ನಮ್ಮ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ರವಿಯವರ ಅರ್ಶಿನ ಪುಡಿ. ಮತ್ತೆ ಚಂದ್ರಪ್ಪ, ಬಿಸಿನಾ? ತುಂಬಾನೇ ಬಿಸಿ. ಹೋಟ್ಲ್ ಹೆಂಗ್ ನಡೀತಾ ಇದೆ? ರಜಾ ಇರೋದ್ರಿಂದ ಈ ತಿಂಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಆರ್ಡರ್ಗಳು ಜಾಸ್ತಿ ತಗೋತಾ ಇದೀವಿ ಇವಾಗ ಹೊರಗಡೆ. ಓಕೆ ಓಕೆ. ಅದಕ್ಕಿಂತ ಹೆಚ್ಚೊಂದು ನಮ್ಮ ಕ್ಯಾಟ್ರಿಂಗ್ದು ಚೆನ್ನಾಗಿ ನಡೀತಾ ಇದೆ. ವೆರಿ ಗುಡ್. ನಮ್ಮದು ಇದಾಗಿದೆ. ಓಕೆ, ಇದನ್ನು ರುಬ್ಕೊಳ್ಳೋದಷ್ಟೇ. ಯಾಕೆ ಮಾಡಲ? ಫಸ್ಟು ಸ್ವಲ್ಪ ಎಣ್ಣೆನ ಹಾಕಿ ಒಳ್ಳೆ ಈ ಮಸಾಲೆಗಳನ್ನ ಸಾಧಾರಣವಾಗಿ ಸ್ವಲ್ಪ ಹೊತ್ತು ಒಂದು 5-6 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು. ಅದೇನು ಬ್ರೌನ್ ಆಗಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಈ ಮಸಾಲೆನ ಇದನ್ನ ಹಸಿ ಮಸಾಲೆನ ಮಾಡ್ಕೊಳ್ಳೋದೇ ಒಂದು ಮಜಾ. ಅದ್ರ ಮಜಾನೇ ಬೇರೆ, ಇದೇ ಬೇರೆ. ಒಂದ್ಸರಿ ಈ ಮಸಾಲೆ ಇಷ್ಟ ಆಗ್ಬಿಟ್ರೆ ಬೇರೆ ಯಾವ ಮಸಾಲೂ ಇಷ್ಟ ಆಗಲ್ಲ. ಒಂದೊಂದು ಅಡುಗೆಗೂ ಒಂದೊಂದು ಕ್ರಮಗಳು ಇರ್ತವೆ. ಕ್ರಮಗಳು, ಎಸ್. ಓಕೆ, ನೆಕ್ಸ್ಟ್ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಸರ್. ಸ್ಕಿನ್ ಔಟ್ ಚಿಕನ್, ಇದು ಸ್ಕಿನ್ ಇಲ್ದಿರ್ತಕ್ಕಂಥ ಚಿಕನ್ನು. ರುಬ್ಕೊಂಡಿರುವಂಥ ಹಸಿ ಮಸಾಲನ ಹಾಕಿ ಕಲಸಿ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಮಸಾಲನ ಫ್ರೈ ಮಾಡಿ ರುಬ್ಕೊಂಡಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸರ್. ಓಕೆ 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 ಓಕೆ. ಇದು ಒಂದು 1/2 ಗಂಟೆ ನೆನೆಸಿಕ್ಬೇಕು. ಓಕೆ, ಮ್ಯಾರಿನೇಟ್ ಮಾಡಿದಷ್ಟು ಚಿಕನ್ ಚೆನ್ನಾಗಿರುತ್ತೆ. 1 ಅವರ್ ನೆಂದ್ರೆ ಚೆನ್ನಾಗಿರ್ತದೆ ಇದು. ಓಕೆ ಓಕೆ. ನಮ್ಮ ಇತರ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಬಿಡಿ 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 ಚಂದ್ರಪ್ಪ, ಹಿಂಗಿರ್ಬೇಕಲ್ಲ ನಿಮಗೆ ಕಾವು, ಹಿಂಗಿರ್ಬೇಕು. ಹಿಂಗಾದಾಗ ಬೇಗ ಆಗುತ್ತಲ್ಲ? ಬೇಗ ಆಗುತ್ತೆ. ಓಕೆ, ಇದು ಬೇಯಿಸ್ತಾ ಇರಿ. ಓಕೆ, ನಾನು ಈ ಕಡೆ ಒಂದು ಇನ್ನೊಂದು ಬಾಣಲಿ ಕೊಡಿ, ಕೊಡ್ತೀನಿ. ಅದನ್ನೇ ಬಿಸಿ ಎಣ್ಣೆ ಹಾಕ್ಬಿಡಿ. ಹಾಕಣ ಹಾಕಿ. ಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ. ಸರಿ ಸಾಕಾ? ಸಾಕು ಸರ್. ಹಾಕಿ ಹಾಕಿ ಹಾಕಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಓಕೆ, ನಾವೀ ಕಡೆ ಚೆನ್ನಾಗಿ ನೆನೆಸ್ಕೊಂಡಿದ್ದಂಥ ಹಸಿ ಖಾರ ಹಾಕಿ ನೆನೆಸ್ಕೊಂಡಿರ್ತಕ್ಕಂಥ ಚಿಕನನ್ನು ಇಲ್ಲಿ ಎಣ್ಣೆಲಿ ಹಾಕಿ ಕರಿತಾ ಇದ್ದೀವಿ. ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದೀವಿ. ಆ ಮಸಾಲಕ್ಕೆ ಇದನ್ನ ಹಾಕಿದ್ರೆ ಕ್ಷತ್ರಿಯ ಚಿಕನ್ ರೆಡಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಎಸ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ, ಅದಕ್ಕೆ ಈರುಳ್ಳಿ ರುಬ್ಬಕ್ಕೆ ಹಾಕ್ತಿದ್ವಿ. ಸಣ್ಣ ಫ್ರೈಗೆ ಹಾಕ್ತಾ ಇದ್ದೀವಿ. ಫ್ರೈಗೆ ಹಾಕ್ತಾ ಇದ್ದೀವಿ.
ಸಣ್ಣ ಕಟ್ ಮಾಡೋ ಶುಂಠಿ. ಶುಂಠಿನಾ? ಶುಂಠಿ. ಓಕೆ. ಶುಂಠಿ, ಕರಿಬೇವು, ಈರುಳ್ಳಿ, ಇದು ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿ. ಎಸ್. ಇದು ಕಸ್ತೂರಿ ಮೆಂತ್ಯ ಹಾಕಿ. ಚಿಕನ್ ಬೆಂದಾಗೋಯ್ತಿಲ್ಲಿ. ಬೇಲಿ ಬೇಲಿ ಬೇಲಿ, ಒಳಗಡೆ ಎಲ್ಲ ಬೇಯ್ಬೇಕು ಚಿಕನ್ ಚೆನ್ನಾಗಿ. ಹೌದು ಹೌದು ಹೌದು. ಈಗ ನಾವು ಅದಕ್ಕೆ ರುಬ್ಬಿ ಮಾಡಿದ್ದೀವಿ ಮಸಾಲ. ಹೌದು, ಸ್ವಲ್ಪ ಉಳಿಸ್ಕೊಂಡಿದ್ದೀರಾ? ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಹಾಕಿ. ಇದ್ರಲ್ಲಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಓಕೆ. ಇದು ಚಿಕನ್ ಮಸಾಲ. ಓಕೆ. ಸ್ವಲ್ಪ ಗರಂ ಮಸಾಲ ಹಾಕಿ. ನೀವು ಹಾಕ್ಬೇಕಾ? ಹ್ಞೂ. ಹಾಂ, ಸರಿ ಸರಿ ಸರಿ. ಅರ್ಶಿನ ಪುಡಿ ಸ್ವಲ್ಪ ಹಾಕಿ. ಸ್ವಲ್ಪ ಅರ್ಶಿನ ಪುಡಿ ರವಿಯವ್ರದ್ದು. ಜೀರಾ ಪುಡಿ ಇದೆ ನೋಡಿ ಇಲ್ಲಿ. ಜೀರಾ ಪುಡಿ ಬೇಕಾ? ಚಾ. ಓಕೆ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ. ಪೆಪ್ಪರ್, ಕಾಳು ಮೆಣಸಿನ ಪುಡಿ. ರವಿಯವರ ಕಾಳು ಮೆಣಸಿನ ಪುಡಿ ನಮ್ಮ ಹೋಗ್ತೀನಿ ಕಾರ್ಯಕ್ರಮದಲ್ಲಿ. ಹಾಕಿ. ಹಾಂ ಸರ್. ಏನಾಗ್ತಾ ಇದ್ದೀರಿ? ಉಪ್ಪು ಹಾಕ್ತಾ ಇದ್ದೀರಿ? ಹಾಕಿ ಸರ್. ಅದಕ್ಕೂ ಹಾಕಿದ್ವಿ ಉಪ್ಪು. ಓಕೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಓಕೆ. ಡನ್ ಡನ್ ಡನ್. ಸ್ವಲ್ಪ ಮೀನು ಹಾಕ್ಕೊಳ್ಳೋಣ. ಓಕೆ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಹಾಕಿ ಸರ್. ಯಾಕಂದ್ರೆ ನಾವು ಚಿಕನ್ಗೂ ಕೂಡ ಈ ಹಸಿ ಖಾರ ಹಾಕಿ ಮಾಡಿರೋದ್ರಿಂದ ಜಸ್ಟ್ ಹಾಕಿದ್ರೆ ಸಾಕು ಅಲ್ವಾ? ಸುಮ್ಮನೆ ಶೋಗ್ ಹಾಕದಷ್ಟೇ. ಶೋಗೆ ಖಾರ ಏನು ಬಿಡಬೇಕು ಅಂತ ಏನಿಲ್ಲ ಇದರಿಂದ. ಓಹೋ. ಇಲ್ಲ, ನಿಮ್ಮೆ ಆಮೇಲೆ ಹಾಕೊಳ್ಳೋಣ. ಸ್ವಲ್ಪ ನಾನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡೋಣ. ಹಾಂ ನೋಡಿ, ಬಿಂದಿದೆ ಹಾಕಿ. ಹಾಕಿದ್ಯಾ? ಬೇಜಾನು ಬಿಂದೋಗಿದೆ. ನೀನು ಸ್ವಲ್ಪ ಬಿಟ್ಟರೆ ಎಲ್ಲ ಕರ್ಗೋಗುತ್ತೆ. ಹಾಕ್ಲಾ? ಹಾಕಿ ಹಾಕಿ. ಚಂದ್ರಪ್ಪ ಹಾಕಿ ಸರ್. ಹಾಕಿ ಸರ್. ಮುಗಿತಾ ಸರ್ ಅಲ್ಲ? ಎಸ್, ಮುಗಿದೋಯ್ತು. ಬಿಡಿ. ಆಯ್ತು ಸರ್. ಬಿಡಿ ಬಿಡಿ ಬಿಡಿ. ಮುಗಿದೆ ಸರ್. ಅಪ್ಪಣ ಆಪ್ ಮಾಡಿ. ಈಗ ಸ್ವಲ್ಪ ಕೊತ್ತಿನ ಸೊಪ್ಪು ಹಾಕ್ಕೊಂಡು. ಓಕೆ, ವೆರಿ ಗುಡ್. ಪಕ್ಕದಲ್ಲಿ ಏನಿರ್ಬೇಕು ತಿನ್ಬೇಕು ಅಂದ್ರೆ? ಬೇಕು, ಅದೆಲ್ಲ ಹೇಳೋಗಿಲ್ಲ. ಹೇಳಂಗಿಲ್ಲ, ಅರ್ಥ ಮಾಡ್ಕೊಂಡು ಮಡಿಕೋಬೇಕು ಅಷ್ಟೇ. ಎಲ್ಲ ರೆಡಿ, ಪಕ್ಕದಲ್ಲಿ ರೆಡಿ ಮಾಡಿಟ್ಕೊಂಡ್ರೆ. ಓಕೆ. ನಮ್ಮ ವಿತರಣೆ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಒಂದು ಅದ್ಭುತವಾಗಿರುವಂತಹ ಚಿಕನ್ ಕ್ಷತ್ರಿಯ ಮಾಡಿ ಕೊಟ್ಟಿದ್ದಾರೆ. ತಿಳಿ ಸಾರು ಮಾಡಿಕೊಂಡು, ಬಿಸಿ ಬಿಸಿ ಅನ್ನ ಮಾಡಿಕೊಂಡು, ಪಕ್ಕದಲ್ಲಿ ಎರಡು ಪೀಸ್ ಹಾಕ್ಕೊಂಡು ತಿಂತಾ ಇದೆ. ಅದ್ರ ಮಜಾನೇ ಬೇರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರೇನು ಅಂದ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ನಾವು ಅಂದ್ಕೊಂಡಿರೋದು ಇಲ್ಲ, ಹೇಳೋಕ್ಕಾಗಲ್ಲ. ಓಕೆ. ನೀವು ನೀವೇ ಅರ್ಥ ಮಾಡ್ಕೊಂಡು ಇದಕ್ಕೆ ಏನೇನು ಕಾಂಬಿನೇಷನ್ ಬೇಕು ಅಂತ. ಓಕೆ, ಅದನ್ನು ಮಾಡ್ಕೋಬೇಕಷ್ಟೇ. ಓಕೆ. ಹ್ಞೂ, ಆಗಿದೆ ಸರ್. ಆಯಿತಾ? ಸೂಪರಾಗಿದೆ. ಹಾಂ ನೋಡಿ ಹೇಗಿದೆ ಅಂತ. ಚಿಕನ್ ಕ್ಷತ್ರಿಯ ಸ್ಪೆಷಲ್ಲು. ಓಕೆ. ಡಿಫ್ರೆಂಟಾಗಿ ಸ್ಪೆಷಲ್ಲು ಚಂದ್ರಪ್ಪ ಅವ್ರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಚಿಕನ್ ಕ್ಷತ್ರಿಯನ ಮಾಡಿದ್ದಾರೆ. ಒಂದು ಸರಿ ಮಾಡ್ಕೊಳ್ಳಿ ಮುರಳಿಯವರೇ, ಅದ್ರ ರುಚಿ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಚಿಕನ್ ಕ್ಷತ್ರಿಯ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ರುಬ್ಬಿದ ಮಸಾಲ, ಉಪ್ಪು ಹಾಕಿ ಕಲಸಿ ನೆನೆಸಿಟ್ಟು ನಂತರ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಪ್ಯಾನ್ಗೆ ಎಣ್ಣೆ, ಕರಿಬೇವು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಸೂರಿ ಮೇಥಿ ಹಾಕಿ ಹುರಿದು ರುಬ್ಬಿದ ಮಸಾಲ, ನೀರು, ಚಿಕನ್ ಮಸಾಲ, ಅರಿಶಿನ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕರಿದ ಚಿಕನ್ ಹಾಕಿ ಚೆನ್ನಾಗಿ ಬಾಡಿಸಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿದರೆ ಚಿಕನ್ ಕ್ಷತ್ರಿಯ ಸವಿಯಲು ಸೀತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಚಂದ್ರಪ್ಪನವರು ಅದ್ಭುತವಾಗಿರುವಂತ ಚಿಕನ್ ಕ್ಷತ್ರಿಯವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಸರಿ ತಿನ್ನೋಡಿ ಸರ್, ಇದ್ರ ಮಜಾ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೇನು ಚಪಾತಿ ಬೇಕು, ಪೂರಿ ಬೇಕು, ಆ ಥರ ಸೀನ್ಗಳೆಲ್ಲ ಏನಿಲ್ಲ. ನೀವು ಒಂದು ಸರಿ ತಿನ್ನೋಡಿ. ಹ್ಞೂ.
ಇದು ಖಾರ ಕಮ್ಮಿ ಆಯಿತು ಆಯ್ತು ಅಂತ ಏನು ಹೇಳುವಂಗಿಲ್ಲ ಸೀನು. ಖಾರ ಕಮ್ಮಿ ಆದರೆ ಒಂದು ಮೆಣಸಿನ್ಕಾಯಿ ಅದ್ರ ಜೊತೆ ಸೇರಿಸ್ಕೊಂಡು ಮೆಣಸಿನ್ಕಾಯಿ ತಿಂದರೆ ಮಜಾನೇ ಬೇರೆ ಉಂಟಾಗುತ್ತೆ. ಒಂದು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ನೋಡಿ ಹೆಂಗಿರುತ್ತೆ. ಅದು ಯಾವುದೋ ಅದ್ರಲ್ಲಿ ಹಾಕಿರೋದು ಬಿಡಬಾರ್ದು, ಎಲ್ಲ ಅದಕ್ಕೆ ಸೇರಿಸ್ಕೊಂಡು ತಿನ್ನಬೇಕು. ಅದಕ್ಕೆಲ್ಲ ಸೇರಿಸ್ಕೊಂಡು ತಿನ್ ಬಾಯಲ್ಲಿಟ್ಕೊಂಡ್ರೆ ಒಳ್ಳೆ ಮಜಾ. ನೀವು ತಿನ್ನೋಬಿಟ್ಟು ಹೇಳ್ತಾ ಇದ್ರೆ ನಾವು ಸ್ಮೆಲ್ಲಲ್ಲೇ ಗೊತ್ತಾಗ್ತದೆ ಇದು ಯಾವ ಒಂದು ಸ್ಟೇಜಲ್ಲಿ ಇದೆ, ಇದು ಮಜಾ ಕೊಡುತ್ತೆ ಅಂತ. ತುಂಬ ಚೆನ್ನಾಗಿದೆ, ಫಸ್ಟ್ ಆಸೆ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಮಾಡಿಕೊಟ್ಟಿದ್ದಾರೆ, ಸಖತ್ತಾಗಿದೆ. ನೀವು ಟ್ರೈ ಮಾಡ್ಬೋದು, ಮಾಡ್ಕೊಂಡ ತಕ್ಷಣ ನೆನೆಸ್ಕೊಳ್ಳಬೋದು. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದ್ಭುತವಾಗಿರುವಂಥ ಇದನ್ನು ಖಾಲಿ ಮಾಡ್ತೀವಿ. ಚಂದ್ರಪ್ಪವರೇ ಎತ್ತಿಟ್ಟಿರ್ತೀನಿ ಬಾಕ್ಸಲ್ಲಿ ತೊಗೊಂಡೋಗಿ. ತಗೋತೀನಿ. ಓಕೆ, ಏನು ಮುಳ್ಳಿಯವರು ಎಲ್ಲ ನೀವೇ ಖಾಲಿ ಮಾಡಬೇಡಿ. ಸಾಯಂಕಾಲಕ್ಕೆ ನಮಗೆ 4 ಪೀಸು ಬೇಕೇ ಬೇಕು ಅಂತ ಡಿಮ್ಯಾಂಡ್ ಬೇರೆ ಮಾಡಿಟ್ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಕೊಡಗ್ನವ್ರನ್ನ ಕರೆಸಿ ಅಡುಗೆ ಮಾಡಿಸಿ ಒಂದ್ಸರಿ ತಿನ್ನೋಡಿ, ಅದ್ರ ಮಜಾನೇ ಬೇರೆ ಅಂತ ಇದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಮ ಹೆಸರು ಕಾಂತಿ ದೇವಯ್ಯ. ಕಾಂತಿ ದೇವಯ್ಯನವರೇ ಏನ್ ಮಾಡ್ಕೊಂಡಿದ್ದಾರೆ? ದೇವಯ್ಯನವರು ದೇವಯ್ಯನವರು ಹಿಂದೂಸ್ತಾನಿ ಲಿವರ್ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ. ವರ್ಕ್ ಮಾಡ್ತಾ ಇದಾರೆ? ಹೌದು. ಕಾಂತಿಯವರು ಏನ್ ಮಾಡ್ತಾರೆ? ಹೌಸ್ ವೈಫ್. ಎಲ್ಲಿದೆ ಮನೆ? ಕೋರಮಂಗಲ. ಕೋರಮಂಗಲದಿಂದ ಬಂದಿದ್ದೀರಾ? ಎಷ್ಟು ಮಕ್ಕಳು? ಇಬ್ಬರು. ಏನ್ ಮಾಡ್ತಾರೆ? ದೊಡ್ಡ ಮಗ ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಮಗಳ? ಮಗಳ. ದೊಡ್ಡ ಮಗಳ ಹೆಸರು? ಯಶಿಕಾ ದೇವಯ್ಯ. ಯಶಿಕಾ ದೇವಯ್ಯ. ಓಕೆ. ಎರಡನೇ ಮಗಳು? ಚಿಕ್ಕವಳು ಬಂದು ಪ್ರತಿಕಾ ದೇವಯ್ಯ. ಓಕೆ. ಆಟೋಮೊಬೈಲ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಓಕೆ, ನೋ ಪ್ರಾಬ್ಲಮ್. ಇವತ್ತು ನಮ್ಮ ಕಾರ್ಯಕ್ರಮ ನೀವೇನು ಮಾಡ್ತಾ ಇದ್ದೀರಿ? ನಮ್ಮ ಕೊಡಗಿನ ಡಿಶ್. ಏನು? ಕೋಳಿ ಸಾರು. ಕೋಳಿ ಸಾರ? ಚಿಕನ್ ಸಾರು ಅನ್ನೋದಕ್ಕೆ ನಮ್ಮದ್ರಲ್ಲಿ ಕೋಳಿ ಸಾರು ಅಂತೀವಿ. ಓಕೆ. ಕೊಡಗಿನ ಕೋಳಿ? ಕೊಡಗಿನ ಕೋಳಿ ಸಾರು. ಅದಕ್ಕೆ ನೂಪುಟ್ಟು. ನೂಪುಟ್ಟು ಅಂದ್ರೆ ಏನು? ನಿಮ್ಮ ಭಾಷೆ ಬಂದು ಒತ್ತು ಸಾವಿಗೆ ಅಂತೀರಾ? ಓಕೆ, ನಿಮ್ಮ ಭಾಷೆಯಲ್ಲಿ ನೂಪುಟ್ಟು. ನೂಪುಟ್ಟು. ಓಕೆ. ಒತ್ತು ಸೇವಿಗೆ ಮತ್ತು ಅದಕ್ಕೆ ಒಂದು ಕೊಡಗಿನ ಶೈಲಿಯ ಕೋಳಿಯ ಸಾರನ್ನ ಮಾಡಕ್ಕೋಸ್ಕರ ಬಂದಿದ್ದಾರೆ. ಓಕೆ, ಮಾಡಕ್ ಏನೇನ್ ತಿಳಿದ್ರೆ ಹೇಳಿ ಮೇಡಮ್. ಕೊಡಗಿನ ಕೋಳಿ ಕರಿ ನೂಪುಟ್ ಬಿಕಾಗುವ ಸಾಮಗ್ರಿಗಳು: ಚಿಕನ್, ಕಾಚುಪುಳಿ, ಮೊಸರು, ಗೋಡಂಬಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಅರಿಶಿನ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಚಿಕನ್ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ತುಪ್ಪ, ಎಣ್ಣೆ. ಶುರು ಮಾಡೋಣ. ಏನು ಕೊಡ್ಲಿ ಫಸ್ಟ್ ನಿಮಗೆ? ಫಸ್ಟು ಇದನ್ನು ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ. ಒಂದು ಬೌಲ್ ಬೇಕಿತ್ತು. ಬೌಲ್ ಬೇಕಿತ್ತಾ? ಕೊಡ್ತೀನಿ ಕೊಡ್ತೀನಿ. ಚಿಕನ್? ಹೌದು. ಮಡಿಕೇರಿಯ ಕೋಳಿ ಸಾರು? ಕೋಳಿ ಸಾರು ಅಂದ್ರೆ ಕೋಳಿ ಕರಿ. ಕೋಳಿ ಕರಿ? ಓಕೆ. ಸ್ವಲ್ಪ ಕೋಳಿ ಕನ್ನಡ, ಆ ಕಡೆ ಕರಿ ಇಂಗ್ಲೀಷು. ನಾವು ಕೋಳಿ ಸಾರು ಅಂತ ಇದೀವಿ. ಇಲ್ಲಿ ಬಿಡಿ, ಕೋಳಿ ಕರಿನೇ. ಸ್ವಲ್ಪ ಉಪ್ಪು. ನಿಮ್ಮ ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದೀರಾ ಇಬ್ರಿಗೂ? ಬರುತ್ತೆ. ನಿಜವಾಗಿ ಮಾಡ್ತಾರೆ? ಯಾಕೆ ಸುಳ್ಳು ಹೇಳೋದು ನೀವು? ಇಲ್ಲ ಕರ್, ಬರುತ್ತೆ. ಕಡೆಗೆ ಬರೋದಿಲ್ಲ ಅಂತ ಹೇಳಿ. ಬರುತ್ತೆ. ಅರ್ಶಿನ ಪುಡಿ ಸ್ವಲ್ಪ ಕೊಡ್ತೀನಮ್ಮ. ನಮ್ಮ ಇವತ್ತಿನ ಕಾರ್ಯಕ್ರಮ ರವಿ ಅವರ ಅರ್ಶಿನ ಪುಡಿ. ಮೆಣಸಿನ ಪುಡಿ ಸ್ವಲ್ಪ. ಮೆಣಸಿನ ಪುಡಿ ಸರ್. ಒಂಚೂರು ಹಾಕಿ, ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಅಲ್ಲ. ಹೌದಾ? ಒಂಚೂರು ಸರ್. ಓಕೆ. ಒಂಚೂರು ಮೊಸರು. ಹಡ್ಸನ್ ಕರ್ಡ್. ಹಡ್ಸನ್ ಕರ್ಡನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಅದ್ಭುತವಾಗಿರುವಂಥ ಕೋಳಿ ಕರಿ, ನಮ್ಮ ಕೊಡಗಿನ ಕೋಳಿ ಕರಿನ ಮಾಡ್ತಾ ಇದ್ದೀವಿ. ಇದೊಂದು ಸ್ವಲ್ಪ ಮ್ಯಾಗ್ನೇಟ್ ಆಗಲಿ. ಆಗಲಿ ಮೇಡಮ್, ಆಗಲಿ. ದೇವೇನವರು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗೋದಾ? ಒಂದೊಂದು ಸಲ ಮಾಡ್ಕೊಂಡು ಹೋಗ್ತಾರೆ, ಒಂದೊಂದು ಸಲ ಆಗಿ ಹೋಗ್ಬಿಡ್ತಾರೆ. ಎಲ್ಲಿ? ಅವ್ರ ಆಫೀಸ್ಗೂ ಇರೋದಲ್ಲಿ? ಮೈಸೂರು ರೋಡ್. ಓಕೆ, ಓಕೆ, ಓಕೆ. ಇದಾಗಲಿ, ಮ್ಯಾಗ್ನೇಟ್ ಆಗಲಿ. ಆಯ್ತಮ್ಮ. ಏನು ಕೊಡಲಿ? ಒಂದು ಎಣ್ಣೆ, ಒಂಚೂರು ತುಪ್ಪ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಒಂದು ಸ್ಪೂನ್ ತುಪ್ಪ, ಶ್ರೀಕೃಷ್ಣ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ. ಸಾಕು ಸಾಕು ಸಾಕ. ಸ್ವಲ್ಪ ಕರಿಬೇವು. ಎಸ್. ಕೋಳಿ ಕರಿ, ಕೊಡಗಿನ ಕೋಳಿ ಕರಿ ಮಾಡ್ತಾ ಇದಾರೆ. ಸ್ವಲ್ಪ ಈರುಳ್ಳಿ ಹಾಕಿ. ಇನ್ನೇನ್ ಮಾಡ್ತೀರಾ? ಬರೀ ನೀವು ಕೊಡಗಿನ ಸ್ಪೆಷಲ್ ಮಾಡಲ್ಲ ಮನೇಲಿ? ಇಲ್ಲಪ್ಪ, ಬೆಂಗಳೂರಲ್ಲಿ ಇದೀವಿ, ಎಲ್ಲ ಬೆಂಗಳೂರು ಸ್ಟೈಲ್ ಎಲ್ಲ ಮಾಡ್ತೀವಿ. ಓಕೆ, ಓಕೆ, ಓಕೆ. ಕೊಡಗಲ್ಲಿ ಯಾರಿದ್ದಾರೆ ಇವಾಗ? ಕೊಡಗಲ್ಲಿ ನಮ್ಮ ತಂದೆ ಇಲ್ಲ, ಅಣ್ಣ ತಮ್ಮಂದಿರಿದ್ದಾರೆ. ನಮ್ಮ ಮನೆಯವ್ರದ್ದು ಅಣ್ಣ ತಮ್ಮಂದಿರು. ಓಕೆ. ನಿಮ್ಮ ಮನೆಯವ್ರದ್ದು ಜಾಗ ಈಗ ಉಂಟಾ? ಹಾ, ಉಂಟು 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 ಉಂಟು. ಓಕೆ. ಸ್ವಲ್ಪ ಕೆಂಪಾಗಿ ಬರಲಿ. ಬರ್ರಿ ಬರ್ರಿ ಬರ್ರಿ. ಹೋಗ್ತೀರಾ ಈಗಲೇ ಕೊಡಗಿಗೆ? ಹಾ, ಹೋಗ್ತೀವಿ. ಯಾವಾಗ? ವರ್ಷಕ್ಕೊಂದ್ಸರಿ ಹೋಗೋದಾ? ಇಲ್ಲಪ್ಪ, ಹೋಗ್ತಾ ಇರ್ತೀವಿ, ಹಬ್ಬಗಳ ಬಂದರೆ ಹೋಗ್ತೀವಿ. ಹೌದಾ? May 15th ನನ್ನ ಮಗಳ ಎಂಗೇಜ್ಮೆಂಟು. ಹೌದಾ? ಹೌದು. ಏನು ಮಾಡ್ತಾರೆ ಅವರು? ಕೊಡಗಿನ ವೀರನ? ಹಾ, ಕೊಡಗಿನ ವೀರನೇ, ಇಲ್ಲೇ ಸೆಟ್ಲು, ಬೆಂಗಳೂರಲ್ಲೇ ಸೆಟ್ಲು. ಏನು ಹೆಸರು? ಕೊಡಗಿನ ವೀರನ ಹೆಸರು ಏನು? ಕುಮಾರ್. ಕುಮಾರ್, ಮುಂದೆ ಕೇಳಿ. ನಂಜಪ್ಪ. ನೀವು ಬೇರೆಯವ್ರು ಕೊಟ್ಟು ಮದುವೆ ಮಾಡಲ್ವಾ? ಮಾಡ್ತೀವಿ. ಅದು ನಮಗೆ ನಮ್ಮವರು ಸೆಟ್ ಆಗೋದು. ಹೌದು. ಟೊಮೆಟೊ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಉಪ್ಪು ಹಾಕಿ, ಬೇಗ ಬೇಯುತ್ತೆ ಅಂತ. ತೊಳಿ ಉಪ್ಪಲ್ಲಿದೆ. ಎಸ್. ಏನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಮಾಡಿ ಮೇಡಮ್. ಒಂದು ಒಂದೂವರೆ ಸ್ಪೂನ್.
ಓಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ ಚಿಕನ್ ಮಸಾಲನ ಇದು ಹೌದು ಓಕೆ ಹಾಕಿ ಒಂದು ಎರಡು ಸ್ಪೂನ್ ಓಕೆ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀನಿ ಓಕೆ ನೋಡ್ತೀರಾ ಚೆನ್ನಾಗಿ ಬರುತ್ತೆ ಹೌದು ಟ್ರೈ ಮಾಡಿದಿರಾ ಮಾಡಿದಿನಿ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ನೆನೆಸಿಟ್ಟಂತ ಚಿಕನ್ನು ಕೋಳಿ ಕರಿ ಕೊಡಗಿನ ಕೋಳಿ ಕರಿ ಸ್ಪೆಷಲ್ ಅನ್ನ ಮಾಡ್ತಾ ಇದ್ದಾರೆ ಈಗ ಒಂಚೂರು ನೀರು ಹಾಕಿ ಮೇಡಮ್ ಅಂದ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಇರಬೇಕು ಯಾಕಂದ್ರೆ ಒತ್ತು ಸವಿ ತಿನ್ಬೇಕಲ್ವಾ ಹೌದು ಸ್ವಲ್ಪ ನೀರ್ ಹಂಗಿರ್ಬೇಕು ನೀರ್ ಇರ್ಬೇಕು ಓಕೆ ತಿರ್ಗ ಮಸಾಲೆ ರುಬ್ಬೇಕು ಇದಕ್ಕೆ ಹಾ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕ್ಬೇಕು ಓಕೆ 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 ಫಸ್ಟ್ ತೆಂಗಿನಕಾಯಿ ಹ್ಮ್ ತೆಂಗಿನಕಾಯಿ ಧನಿಯಾ ಪೌಡರ್ ಆ ಸಾಕು ಸಾಕು ಓಕೆ ಸ್ವಲ್ಪ ಜೀರಿಗೆ ಓಕೆ ಒಂದು ನಾಲ್ಕು ಕಾಳು ಮೆಣಸು ಓಕೆ ಒಂದು ಎರಡು ಚಕ್ಕೆ ಓಕೆ ಒಂದು ನಾಲ್ಕು ಲವಂಗ ಓಕೆ ಒಂದೆರಡು ಏಲಕ್ಕಿ ನಾಲ್ಕು ಚಕ್ಕೆ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಒಂದು ನಾಲ್ಕು ಗೋಡಂಬಿ ಓಕೆ ಸ್ವಲ್ಪ ನೀರು ಹಾಕೊಳ್ಳಿ ಬೆಂದಾದ್ಮೇಲೆ ಖಾರ ಹಾಕದ ನೀವು ಹೌದು ಬೆಂದಾದ್ಮೇಲೆ ಮಸಾಲೆ ಹಾಕಿ ಇದರಲ್ಲಿ ಇದೆ ಅಲ್ಲ ಸರ್ ಖಾರ ಎಲ್ಲ ಇದೆ ಅಲ್ಲ ಸಾಕು ಮಸಾಲೆ ಸಾಕಂತೀರಾ ಹಾ ಸಾಕು ರುಬ್ಬಿರೋಂಥ ಖಾರ ಕೋಳಿ ಕರಿ ಕೊಡಗಿನ ಕೋಳಿ ಕರಿ ಇದಕ್ಕೆ ಒತ್ತು ಶಾವಿಗೆ ತುಂಬ ಒಳ್ಳೆ ಕಾಂಬಿನೇಷನು ಇದಕ್ಕೆ ಇನ್ನೇನಾರು ಹಾಕ್ಬೇಕಾ ಇದಕ್ಕೆ ಒಂದು ಚೂರು ಬೆಂದ ಸ್ವಲ್ಪ ಬೆಂದಾಗಿದ್ಮೇಲೆ ನಮ್ಮದು ಕೊಡಗಿನ ಸ್ಟೈಲ ಕಾಚ್ಕೊಳ್ಳಿ ಓಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಓಕೆ ಇದು ಸ್ವಲ್ಪ ಕುದಿಲಿ ಅಲ್ವಾ ನೀವು ಈ ಕಡೆ ಅದು ಶಾವಿಗೆ ಮಾಡ್ಕೊಳ್ತೀರಾ ಇಲ್ಲಿ ಕೋಳಿ ಕರಿನ ಮಾಡ್ತಾ ಇದಾರೆ ಕೊಡಗಿನ ಒಂದು ಶೈಲಿಯ ಕೋಳಿಯ ಕರಿ ಅದಕ್ಕೆ ಅಕ್ಕಿ ಒತ್ತು ಶಾವಿಗೆನ ಮಾಡಿದ್ ಕೊಡ್ತಾ ಇದಾರೆ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಮುಳಿಯವ್ರೆ ನೀವು ಕೊಡಗಿನ ಊಟ ತಿನ್ಬೇಕು ಅಂದ್ರೆ ಹಿಂಗೆ ತಿನ್ಬೇಕು ಈ ಕಾಂಬಿನೇಷನ್ ತಿಂದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದಾರೆ ಎಸ್ ಮೇಡಮ್ ಇದು ಒಂದು ಕಪ್ ಅಕ್ಕಿ ರವೆಗೆ ಓಕೆ ಎರಡು ಕಪ್ ನೀರು ಅಕ್ಕಿ ತರಿ ಅಕ್ಕಿ ತರಿ ನಮ್ಮ ಜೊತೆ ಅಕ್ಕಿ ತರಿ ಓಕೆ ಒಂಚೂರು ಉಪ್ಪು ಹಾಕಿ ಮೇಡಮ್ ಬೇಗ ಆಗ್ಬಿಡುತ್ತಲ್ಲ ಇದು ಆಗುತ್ತೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿ ಯೂಶುವಲಿ ಮಾಡ್ತೀರಾ ನಿಮ್ಮಲ್ಲಿ ಇಲ್ಲ ವಾರಕ್ಕೊಂದ ಸಲ ಮಾಡಲ್ಲ ಮಕ್ಕಳ ಬರ್ಡೇ ಏನಾದರೂ ಫೆಸ್ಟಿವಲ್ಸ್ ಸ್ಪೆಷಲ್ ಓಕೆ ಓಕೆ ಒಂದು ತೊಟ್ಟು ಉಪ್ಪು ಇದಾಕಿ ತುಪ್ಪ ಹಾಕಿ ತುಪ್ಪ ಬೇಕಾ ಶ್ರೀಕೃಷ್ಣ ತುಪ್ಪ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರತಕ್ಕಂಥ ತುಪ್ಪ ಶುದ್ಧ ಹಸುವಿನ ತುಪ್ಪ ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ಅದು ಯಾಕೆ ಹೊಂದ್ಕೋಬೇಕು ನೀರು ಕುದಿ ಬರ್ಬೇಕಲ್ಲ ಒಂಚೂರು ಬಿಸಿ ಆಗಿದ್ರೆ ಹಾಕಿದ್ರೆ ಗಂಟು ಕಟ್ಟಲ್ಲ ಅಂತ ಅಷ್ಟೇ ಓಕೆ ಓಕೆ ಅಕ್ಕಿ ತರಿಯಲ್ಲ ಇದು ಗಟ್ಟಿಯಾಗಬೇಕು ಅದು ಸ್ವಲ್ಪ ಗಟ್ಟಿಯಾಗಬೇಕು ಯಾಕೆ ಉಂಡೆ ಮಾಡ್ಬೇಕಲ್ಲ ಉಂಡೆ ಮಾಡಿ ಅಬೇಲಿ ಬೇಯಿಸ್ಬೇಕು ಸ್ವಲ್ಪ ಇದು ಉಂಡೆ ಮಾಡಿ ಅಬೇಲಿ ಬೇರೆ ಬೇಯಿಸ್ಬೇಕು ಅಂತ ಕೋಳಿ ಕರಿ ರೆಡಿ ಆಗಿದೆ ಇದಕ್ಕೆ ಎರಡೆರಡು ಹಾಕ್ಬೇಕಿನ್ನ ಆ ಎರಡು ಹಾಕಿ ರೆಡಿ ಆಗ್ಬಿಡುತ್ತೆ ಒಂದು ಕೊಡಗಿನ ಹುಳಿ ಕೊತ್ತಂಬರಿ ಹಾಕಿ ರೆಡಿ ಆಗ್ಬಿಡುತ್ತೆ ಸ್ಮೆಲ್ ಬರ್ತಾ ಇದೆಯಾ ಹಾ ಬರ್ತಾ ಇದೆ ಮೇಡಮ್ ಹಾರ್ಕೋಬೇಕು ಸ್ವಲ್ಪ ಹಾರ್ಕೋಬೇಕು ಉಂಡೆ ಕಟ್ಟಬೇಕಲ್ಲ ಉಂಡೆ ಕಟ್ಟಿ ಅದನ್ನ ನೀವು ಅಬೇಲಿ ಬೇಯಿಸಿ ಆಮೇಲೆ ಮಾಡೋದ ಓ ಬೇಜಾನ್ ಕೆಲಸನಪ್ಪ ಇದು ನೀವು ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು ನಾವು ಬೆಂಗಳೂರು ಬಂದು 30 ವರ್ಷ ಆಯ್ತು ಇನ್ನೇನು ಬೇರೆ ಬೆಂಗಳೂರು ಅವರೇ ನೀವು ಕೊಡಗೋರು ಅಂತ ಹೇಳ್ಕೊಳ್ಳಂಗಿಲ್ಲ ನೀವು ಇಲ್ಲ ಮಗಳು ಮದುವೆ ಆಗಿದ್ಮೇಲೆ ಹೋಗ್ಬಿಡೋಣ ಅಂತಿದ್ದೀನಿ ಕೊಡಗೀಗ ಹೌದು ಸಾಕು ಇಲ್ಲಿ ಏನು ಮಾಡೋದು ಅಷ್ಟೇ ಅಂತಾನೆ ಆ ಥರ ಅಲ್ಲ ಸ್ವಲ್ಪ ನಮ್ಮೂರು ವೆದರ ತಗೊಳ್ಳೋಣ ಇನ್ನೊಂದು ವೆರಿ ಗುಡ್ ವೆರಿ ಗುಡ್ ಎಷ್ಟು ನಿಮಿಷ ಬೇಯಿಸ್ಬೇಕಾಗುತ್ತಿದ್ದೀನ ಇದು ಬೆಂದಿದೆ ಆಲ್ರೆಡಿ ಬೆಂದಿದೆ ಓಕೆ ಇನ್ನೊಂದು 10 ನಿಮಿಷ ಬೆಂದರೆ ಸಾಕು ಇದನ್ನು ನಾವು ಬಿಸಿನೀರಿಗೆ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀವಿ ಅದಕ್ಕೆ ಅಕ್ಕಿ ತರಿಯನ್ನು ಮಿಕ್ಸ್ ಮಾಡಿ ಇಳಿಸ್ಕೊಂಡು ಉಂಡೆಯಾಗಿ ಮಾಡಿ ಇದನ್ನು ಇಡ್ಲಿ ಪಾತ್ರೆಲಿ ಇಡ್ಲಿ ಥರ ಬೇಯಿಸ್ಕೊಳ್ತೀವಿ ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಅದನ್ನು ನೀವು ಶಾವಿಗೆ ಥರ ಒತ್ಕೋಬೇಕು ಆವಾಗ ಒತ್ತು ಶಾವಿಗೆ ರೆಡಿ ಆಗುತ್ತೆ ವೆರಿ ಗುಡ್ ಎಷ್ಟು ನಿಮಿಷ ಒಂದು 10 ನಿಮಿಷ ಅದು ಇವಾಗ ನೋಡೋಣ ಏನಾಗಿದೆ ಏನೂ ಆಗಿಲ್ಲ ಇದಕ್ಕೆ ಏನೋ ಹಾಕ್ಬೇಕು ಅಂದ್ರೆಲ್ಲ ಹಾಕ್ಬಿಡಿ ಚಿಕನ್ ಮೆಣಸಿ ನೋಡ್ಬೇಕಾ ನೀವು ನೋಡಿ ನೀವು ನೀವೇ ನೋಡಿ ನಮಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ವಾ ಎಷ್ಟೊಂದು ಅಡುಗೆ ಮಾಡ್ತೀರಾ ಎಲ್ಲ ಅಡುಗೆ ಮಾಡ್ತೀವಿ ನಾವು ಮಾಡೋದನ್ನ ನೋಡ್ತೀವಿ ಅಷ್ಟೇ ನಾವು ನೋಡ್ತಾ ಇರ್ತೀವಿ ಡೈಲಿ ಒಂದು ಗಂಟೆ ಆದರೆ ಟಿವಿ ಮುಂದೆ ಹಾಜರ ಹೌದಾ ಕರೆಂಟ್ ಹೋಗ್ಬಿಟ್ಟು ಬೈಕೊಳ್ತೀನಿ ಅವ್ರನ್ನ ಏನಿದು ಅದು ಕಾಚು ಪುಳಿ ಟೇಸ್ಟ್ ನೋಡ್ತೀರಾ ಏನಿದ್ರು ಅಯ್ಯೋ ಬೇಡಪ್ಪ ಹಾಕ್ಬಿಡಿ ಅಷ್ಟೇ ಸಾಕಾ ಸಾಕು ಫ್ರೈ ನಾವೇನು ನಿಂಬೆ ಹುಳಿ ಯೂಸ್ ಮಾಡ್ತೀವಿ ಅದಕ್ಕೆ ಈಕ್ವಲೆಂಟ್ ಆಗಿ ಕೊಡಗಿನಲ್ಲಿ ಕಾಚು ಪುಳಿನ ಯೂಸ್ ಮಾಡ್ತಾರೆ ಹಾಕಿ
ಯಾವ ಸ್ಮೆಲ್ ಬರ್ತಾ ಇದೆ? ಚಿಕನ್ ಸ್ಮೆಲ್ಲೇ ಬರ್ತದೆ. ಬರುತ್ತೆ. ಆಯ್ತಾಯ್ತು, ಕತೆ ಮುಗೀತಾ? ಒಂದೆರಡು ನಿಮಿಷ ಆಗಲಿ, ಅದು ಹುಳಿ ಹಾಕಿದ್ದೀನಿ ಅಲ್ಲ. ಓಕೆ, ಕೊಡಗಿನ ಕೋಳಿ ಕರಿ ರೆಡಿ ಆಗಿದೆ, ಇದು ಆಫ್ ಮಾಡ್ಕೊಂಡ? ಆಫ್ ಮಾಡ್ಕೊಂಡು. ರೆಡಿ ಆಗ್ಬಿಟ್ಟಿದ್ಯಲ್ವ ಇದು? ರೆಡಿ ಆಗಿದೆ. ಮೊಟ್ಟ ಇದು ಕೋಳಿ ಬೆಂದಿದೆಯಾ? ಹಾಂ, ಬೆಂದಿರುತ್ತೆ. ಓಕೆ, ಇದು ಆಫ್ ಮಾಡೋಣ. ಇದಾಗಿದೆಯಾ? ಈಗ ಚೂರು ಎಣ್ಣೆ ಕೊಡಿ ಇದಕ್ಕೆ. ಇವಾಗ ಇದು ಬೆಂದಿರೋದು ಇದೆ ಅಲ್ವಾ? ಓಕೆ, ಅದನ್ನ ಇದ್ರೊಳಗೆ ಹಾಕೊಂಡು. ಓ ಹೋ 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 ಹೋ, ಹಿಂಗ ಐಡಿಯಾ ಮಾಡಿದ್ ನೀವು? ಹೌದು. ಅಕ್ಕಿಯ ಒತ್ತು ಶಾವಿಗೆ ನೂಪಟ್ಟು ಕೋಳಿ ಕರಿ ಎರಡನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ನೋಡಿ, ತುಂಬಾ ಸಖತ್ತಾಗಿ ಮಾಡಿದೀವಿ ಮುರಳಿಯವರೇ, ಒಂದ್ಸರಿ ತಿನ್ನೋಡಿ ಅಂತ ಇದ್ದಾರೆ. ಓಕೆ, ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ ನೋಡ್ಕೊಳ್ಳಿ. ಕೋಳಿ ಕರಿ ನೂಪುಟ್ಟು ಮಾಡ್ಕೊಳ್ಳಿ. ಕೋಳಿ ಕರಿ ನೂಪುಟ್ಟು ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಉಪ್ಪು, ತುಪ್ಪ ಹಾಕಿ ನೀರು ಕುದಿ ಬಂದ ನಂತರ ಅಕ್ಕಿ ತರಿ ಹಾಕಿ ಚೆನ್ನಾಗಿ ತೊಳೆಸಿ ಉಂಡೆ ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಚಕ್ಕುಲಿ ಒರಳಿಗೆ ಹಾಕಿ ಶಾವಿಗೆಯಂತೆ ಒತ್ತಿ ನೂಪುಟ್ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಮೊಸರು ಹಾಕಿ ಕಲಸಿ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಧನಿಯಾ ಪುಡಿ, ಜೀರಿಗೆ, ಕಾಳು ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ, ನೆನೆಸಿಟ್ಟ ಚಿಕನ್, ನೀರು, ರುಬ್ಬಿದ ಮಸಾಲ ಹಾಕಿ ಬೇಯಿಸಿ ಕಾಚು ಪುಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಕೊಡಗಿನ ಸ್ಪೆಷಲ್ ಕೋಳಿ ಕರಿ ನೂಪುಟ್ ಸವಿಯಲು ಸಿದ್ಧ. ಇವಾಗ ಇದರ ಮೇಲೆ ಇದನ್ನ ಹಾಕೋಬೇಕಾ? ಫಸ್ಟ್ ಇದನ್ನ ಹಾಕೊಳ್ಳಿ. ಇದು ಒಂದ ಹಾಕೋಬೇಕಾ, ಅರ್ಧ ಹಾಕೋಬೇಕಾ? ಇಲ್ಲ, ಫುಲ್ ಹಾಕೋಬೇಕು. ಪೂರ್ತಿ ಹಾಕೋಬೇಕಾ? ಹಾ, ಸಾಕಲ್ಲ? ಇದರ ಮೇಲೆ ಇದ? ಹೌದು, ಆರಾಮ ಕೂತ್ಕೊಂಡ್ ತಿಂದ್ರೆ ಏನ್ ಕೆಲಸ ಇಲ್ಲ ಬಿಡಿ. ಏನ್ ಮಾಡ್ತಾರ ಅಳಿಯ? ಅಸೆನ್ಚರ್ ಅಲ್ಲಿ ವರ್ಕ್ ಮಾಡ್ತಾ ಇದೆ. ವೆರಿ ಗುಡ್. ನೂಪುಟ್ ಚೆನ್ನಾಗಿಲ್ವಾ? ಗೊತ್ತಾಗಲ್ವ ಅಂತೀರಾ? ನೂಪುಟ್ಗಿಂತ ಕೋಳಿ ಕರಿ ಚೆನ್ನಾಗಿದೆ. ನೂಪುಟ್ಟು ಕೋಳಿ ಕರಿ ಕಾಂಬಿನೇಷನ್. ಹಾ, ಆಮೇಲೆ ಪಾಪುಟ್ಟು ಕುರಿ ಕರಿ. ಕುರಿ ಕರಿ? ಕುರಿ ಕರಿ. ಆಮೇಲೆ ಕಡಂಬುಟ್ಟು ಪಂದಿ ಕರಿ. ಓ, ಹಿಂಗೆ ಸಾರು ಮಾತ್ರ ಕರಿ, ಕೋಳಿ ಕರಿ ಚೆನ್ನಾಗಿ, ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್, ತುಂಬ ಸಖತ್ತಾಗಿದೆ, ಒಳ್ಳೆ ಕೋಳಿ ಕರಿ, ಖುಷಿ ಆಯಿತು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಗಣೇಶವನ್ನು ಕೊಟ್ಟಿದ್ದಾರೆ, ಜೊತೆಗೆ ಒಂದು 1,000 ರೂಪಾಯಿ ಗಿಫ್ಟ್ ವಾಚರ್ ಕೊಟ್ಟಿದ್ದಾರೆ. ಸಾಂಪ್ರದಾಯಿಕ ಶೈಲಿಯ ಕೊಡಗಿನ ಆಭರಣಗಳಿಗೆ ಮತ್ತು ಕರೆಮಣಿ ಸರಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಯಾಸರು ರಸಂ ಪೌಡರ್ನ ಕೊಡ್ತಾರೆ, ಎಕ್ಸ್ಪ್ರೆಸ್ ರಸಂ ಮಯಾಸ್ ಅವ್ರ ಕಡೆಯಿಂದ. ಋಷಿಕೇಶ್ ಭೃಂಗಾ ಏರ್ ಆಯಿಲ್ ಅರ್ಪಿಸುವ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಋಷಿಕೇಶ್ ಭೃಂಗಾ ಏರ್ ಆಯಿಲ್ನವರು ಈ ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದವರು ಸುಮಾರು 1966 ಇಸ್ವಿಂದ ಸಿಕ್ಕಾಪಟ್ಟೆ ಫೇಮಸ್ಸು, ಎಲ್ಲ ಮಸಾಲ ಪುಡಿ ಇದ್ರೊಳಗಿದೆ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಜೊತೆಗೆ ಇದು ಸನ್ಫ್ಲವರ್ ಆಯಿಲ್ ಕೂಡ ಇದೆ, ಜೊತೆಗೆ ರೈಸ್ ಬ್ರೈನ್ ಆಯಿಲ್ ಕೂಡ ಇದೆ. ಈ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಜೊತೆಗೆ ಶ್ರೀಕೃಷ್ಣಗೆ ಶುದ್ಧವಾದ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರತಕ್ಕಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಜೊತೆಗೆ ಒಗ್ಗಂಟೆ ಬಿ ಭಾಗ 3 ವೆಜ್ ಸ್ಪೆಷಲ್ ಹಬ್ಬದಡಗೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವರು ಈ ಪುಸ್ತಕವನ್ನು ಕೊಟ್ಟಿದ್ದಾರೆ, ಇದು ನಿಮಗೋಸ್ಕರ. ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡುಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಏನು ಗುರುಜಿ, ಏನು ಐಸ್ ಕ್ರೀಮ್ ಮಾಡೋ ಥರ ಕ್ಯಾಂಡಿ ಗಿಂಡಿ ಮಾಡೋ ಮೌಲ್ಡ್ ಎಲ್ಲ ತಂದ್ಬಿಟ್ಟಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ಇದೆಲ್ಲ ನೋಡ್ಬಿಟ್ಟು ನೀವೇನು ಗೆಸ್ ಮಾಡ್ತೀರಾ ಅಂತ ಕೇಳೋಣ ಅಂದ್ಕೊಂಡ್ರೆ ಮೊದಲೇ ಕರೆಕ್ಟಾಗಿ ಹೇಳ್ಬಿಡೋದಾ? ಇಲ್ಲ, ಕಡ್ಡಿ ಕಾಣ್ತು, ಕಡ್ಡಿ ಕಾಣಿಸ್ ಗೊತ್ತಾಯ್ತು ಯಾವಾಗ ಇಟ್ಕೊಂಡಿದ್ದು ಕಡ್ಡಿ ಇದು ಇಲ್ಲೆಲ್ಲ ಬಂದಿದೆಯಲ್ಲ ಅನ್ಕೊಂಡೆ. ಹೇಳಿ ಗುರುಜಿ, ಏನು ಮಾಡ್ತೀರಿ ಗುರುಜಿ? ಅಡಿ, ಈಗಂತೂ ಮಕ್ಕಳು ರಜಾ ಬೇರೆ ಇರುತ್ತೆ,
ಶಕೆ ಬೇರೆ ಇದೆ ಎಲ್ಲ 36, 38, 40, 39, 39 ಮಂಗಳೂರು ಜಾಸ್ತಿ ಬಳ್ಳಾರಿ ಜಾಸ್ತಿ ಅಂತಿದ್ವಿ ಅವರೆಲ್ಲ ಅಂತಾರೆ ಏನ್ರಿ ಸರ ನಾವು ಆರಾಮಾಗಿದೀವ್ರಿ ಬೆಂಗಳೂರು ಏನ್ರಿ 40 ಮಾಡ್ಕೊಂಡ್ಬಿಟ್ಟಿದೀರಿ ಅಂತಾರೆ ಸೊ ಮಕ್ಕಳಂತೂ ತಂದೆ ತಾಯಿಯ ಪ್ರಾಣ ತಿಂತಾರೆ ಓಕೆ ತಣ್ಣಗಿರೋದು ಕೊಡು ಜ್ಯೂಸ್ ಕೊಡು ಐಸ್ ಕ್ರೀಮ್ ಕೊಡು ಅಂತ ಓಕೆ ಐಸ್ ಕ್ರೀಮು ಜ್ಯೂಸು ಎಲ್ಲ ಕೆಟ್ಟದ್ದು ಕಾರಣ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಪ್ರೊಸೆಸ್ಸಲ್ಲಿ ಏನೇನು ಹಾಕಿರ್ತಾರೋ ದೇವರಿಗೆ ಗೊತ್ತು ಓಕೆ ಗುರುಜಿ ಅದನ್ನೇ ಮನೆಯಲ್ಲೇ ನೀವು ಮಾಡ್ಕೊಂಬಿಟ್ಟಾಗ ಧೈರ್ಯನೂ ಇರುತ್ತೆ ಎಷ್ಟಾರ ತನಕ ಅವಾಗ ಅನ್ಬಿಡ್ಬೋದು ಓಕೆ ಗುರುಜಿ ಹಾಗಾಗಿ ಒಂದು ಐಸ್ ಕ್ಯಾಂಡಿ ಓಕೆ ಹಣ್ಣುಗಳನ್ನು ಹಾಕಿ ಹೇಗೆ ಮಾಡೋದು ಫ್ರೂಟ್ ಐಸ್ ಕ್ಯಾಂಡಿ ಬೇಕಾಗುವ ಸಾಮಗ್ರಿಗಳು ಕಿವಿ ಹಣ್ಣು ಬಾಳೆಹಣ್ಣು ಹಲಸಿನ ಹಣ್ಣು ಸೊ ಫಸ್ಟ್ ಈ ಹಣ್ಣುಗಳನ್ನ ಮಾಡ್ಕೊಳ್ಳೋಣ ಜ್ಯೂಸ್ ಮಾಡಕ್ ಬಿಡ್ತೀರಾ ಗುರುಜಿ ಇಲ್ಲ ಇಲ್ಲ ಅದು ಮಾಡ್ಬೋದು ಅದು ಒಂಥರ ಮಾಡ್ಬೋದು ಬರೀ ನೀರಲ್ಲಿ ಮಾಡ ಓಕೆ ನೀರು ಹಣ್ಣು ಈ ತುದಿ ಆ ತುದಿ ಕತ್ತರಿಸ್ಕೋಬೇಕು ಓಕೆ ಆಕ್ಚುಲಿ ಈ ಹಣ್ಣಿನ ಕಟ್ ಮಾಡೋಕ್ಕೆ ಮೂರು ವಿಧಾನಗಳಿವೆ ಓಕೆ ಗುರುಜಿ ಸೊ ಒಂದು ವಿಧಾನದಲ್ಲಿ ನಾವು ತೋರಿಸೋಣ ಇವತ್ತು ಓಕೆ ಗುರುಜಿ ಈ ಕಡೆ ಆ ಕಡೆ ಕಟ್ ಮಾಡ್ಕೊಂಬಿಡೋದು ಓಕೆ ಗುರುಜಿ ಸ್ಪೂನ್ನ ಒಳಗಡೆ ಇನ್ಸರ್ಟ್ ಮಾಡೋದು ಓಕೆ ನೋಡಿ ಬಂತು ಬಂತು ಮಾಡಿಬಿಟ್ಟು ಇದನ್ನ ಒಂದು ರೋಲ್ ಮಾಡೋದು ಓ ವೆರಿ ಗುಡ್ ಬರ್ತಾ ಇದೆಯಲ್ಲ ಚೆನ್ನಾಗಿ ಬರ್ತೀನಿ ನೀನು ಸ್ವಲ್ಪ ಸಾಫ್ಟ್ ಇದೆ ಒಂದು ಕಡೆ ಓಕೆ ಏನಾಗುತ್ತೋ ಅಂದ್ಕೊಂಡಿದ್ದೆ ಬಂದಿದೆ ಬಂದಿದೆಯಲ್ಲ ಸಾಕು ಬಿಡಿ ಗುರುಜಿ ಇಷ್ಟು ಬಂದರೆ ಸಾಕು ಓಹೋ ಚೆನ್ನಾಗಿ ಬಂತು ಗುರುಜಿ ಸೊ ಕಿವಿ ಫ್ರೂಟ್ನ ಕಟ್ ಮಾಡ್ಕೊಳ್ಳೋದು ಓಕೆ ಗುರುಜಿ ಈ ಹಣ್ಣನ್ನು ಸ್ಲೈಸಸ್ ಮಾಡ್ಕೊಂಬೋಣ ಮಾಡಿ ಮಾಡಿ ಎರಡು ಸ್ಲೈಸ್ ಹಾಕಿದ್ದಕ್ಕೆ ಓಕೆ ನೆಕ್ಸ್ಟು ಬಾಳೆಹಣ್ಣು ಕಟ್ ಮಾಡ್ಕೊಳ್ಳೋಣ ಪಚ್ಚಬಾಳೆಹಣ್ಣು ಬಿಡೋ ಗುರುಜಿ ಬೇಡಬೇಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದು ಅಲ್ಲ ವೆರಿ ಡಾಮಿನೇಟಿಂಗ್ ಅದು ಎಸ್ ಓಹೋ ಬಾಳೆಹಣ್ಣಿನ ಸಣ್ಣ ಬಾಳೆಹಣ್ಣು ದಪ್ಪ ಬಾಳೆಹಣ್ಣು ಇದನ್ನು ತೊಗೋಬೇಡಿ ಪಚ್ಚಬಾಳೆಹಣ್ಣು ತೊಗೋಬೇಡಿ ಬಾಳೆ ಅಥವಾ ರಸಬಾಳೆ ರಸಬಾಳೆ ಯಾವ್ದಾದ್ರೂ ಪರವಾಗಿಲ್ಲ ಓಕೆ ಗುರುಜಿ ಆಮೇಲೆ ಹಲಸಿನ ಹಣ್ಣನ್ನು ಸ್ಲೈಸ್ ಮಾಡ್ಕೊಳ್ಳೋಣ ಬಟ್ ಸೀಸನ್ ಇದೆ ಹಲಸಿನ ಸಿಗ್ತಾ ಇದೆ ಎಲ್ಲ ಕಡೆ ಎಲ್ಲ ಕಡೆ ಬಂದು ಇಳಿದಿದೆ ಚೆನ್ನಾಗಿರುತ್ತೆ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೆ ಯಾವ ತರಕಾರಿ ಸಿಗುತ್ತೆ ಅದನ್ನು ಜಾಸ್ತಿ ಉಪಯೋಗಿಸಿದ್ರೆ ಪೌಷ್ಟಿಕಾಂಶಗಳ ಪೂರ್ತಿಯಾದಂಥ ಉಪಯೋಗವನ್ನು ನಮ್ಮ ದೇಹಕ್ಕೆ ಪಡ್ಕೋಬೋದು ಕಿವಿ ಫ್ರೂಟು ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಒಂದೆರಡು ಹಲಸಿನ ಹಣ್ಣು ಅದ್ರ ಜೊತೆಗೆ ಒಣಗಿರೋ ದ್ರಾಕ್ಷಿ ಇವನ್ನೆಲ್ಲ ಹಾಕಿ ಮನೆಯಲ್ಲೇ ಈ ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ನ ಮಾಡಿಕೊಡ್ಬೋದು ಒಣ ದ್ರಾಕ್ಷಿ ಏನು ರೆಡಿ ಇದೆ ಹಾಗೆ ಮಾಡೋಣ ಚೆನ್ನಾಗಿ ರುಚಿ ಚೆನ್ನಾಗಲ್ಲ ಹಣ್ಣು ಒಳ್ಳೆ ಇದು ನೋಡೋದಕ್ಕೂ ಒಂದು ಅಟ್ರಾಕ್ಟಿವ್ ಆಗಿರಬೇಕು ಆಗ ತಿನ್ನೋಕ್ಕಿನ್ನೂ ಖುಷಿ ಆಗುತ್ತೆ ನೋಡಕ್ಕೆ ಗುರುಜಿ ಆಮೇಲೆ ತಾನೇ ಮುಂದಿನ ಕತೆ ಹಂಗಾಗಿ ಹಾಕಿ ಗುರುಜಿ ಈ ಒಂದು ಕಾರ್ನರ್ಗೆ ಇದು ಕಾಣೋ ಹಂಗೆ ಪ್ರೆಸ್ ಮಾಡಿ ಸ್ಕ್ವೀಸ್ ಮಾಡಿ ಇಟ್ಬಿಡೋದು ಓಕೆ ಬಾಳೆಹಣ್ಣು ಓಕೆ ಓಹೋ ಒಂದು ಸೈಡ್ ಬಾಳೆಹಣ್ಣು ಒಂದು ಸೈಡು ಹಲಸಿನ ಹಣ್ಣು ಮೌಲ್ಡ್ ಇರುತ್ತೆ ನಿಮ್ಗೆ ಹೆಂಗೆ ಬೇಕೋ ಡಿಸೈನ್ ಮಾಡ್ಕೊಂಡು ಮಾಡಿಕೊಂಡ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಕಿವಿ ಫ್ರೂಟ್ನ ಒಂದು ಮುಖಕ್ಕೆ ಕಾಣಂಗೆ ಇಟ್ಕೊಂಬೋಣ ಓಕೆ ಓಕೆ ಗುರುಜಿ ಓಕೆ ಒಂದು 4 ದ್ರಾಕ್ಷಿ ಹಾಕೋಣ ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಅಲ್ಲ ಗುರುಜಿ ಇದು ಯಾರೋ ಬೇರೆ ದ್ರಾಕ್ಷಿ ಕೊಡಿ ಗುರುಜಿ ಸ್ವಲ್ಪ ಬೇರೆ ಜಾತಿ ದ್ರಾಕ್ಷಿ ಒಣ ಅಲ್ಲ ಇದು ಹಸಿದೆ ಹಸಿದೆ ಬಟ್ ಇದು ಬೇರೆ ಥರದ್ದು ದ್ರಾಕ್ಷಿಯಲ್ಲಿ ಬೀಜನೇ ಇಲ್ಲ ಗುರುಜಿ ಹೌದು ಸೀಡ್ಲೆಸ್ ಕರೆಕ್ಟ್ ಎರಡು ಕಡ್ಡಿ ಸಿಕ್ಕಿಸ್ಬೋಣ ಮಧ್ಯದಲ್ಲಿ ಸೆಂಟರ್ನಲ್ಲಿ ಕರೆಕ್ಟಾಗಿ ಕೂರಿಸ್ಬೋಣ ಓಹೋ ಬೇಜಾನ್ ಕೆಲಸ ಗುರುಜಿ ಇದು ಡಿಸೈನ್ ಡಿಸೈನ್ ತಿಂತಾ ಇದೀವಿ ನಾವು ಅಷ್ಟೇ ಡಿಸೈನ್ ಡಿಸೈನ್ ತಿನ್ನೋಕ್ಕೋಸ್ಕರ ಮಾಡ್ತಾ ಇರೋದು ಅಷ್ಟೇ ಹೆಂಗೆ ಬೇಕಾದ್ರೂ ಮಾಡ್ಬೋದು ಓಕೆ ಸೊ ಅದು ಸೆಂಟರ್ನಲ್ಲಿ ಕಡ್ಡಿ ಕೂತ್ಕೊಳ್ಳೋಂಗೆ ಓಕೆ ಅಡ್ಜಸ್ಟ್ ಮಾಡೋದು ಇದಕ್ಕೆ ನೀವು ನೀರು ಹಾಕ್ಬಿಡೋದು ನೀರು ಹಾಕ್ಬಿಡೋದು ಇಲ್ಲ ಯಾರು ಜ್ಯೂಸ್ ಹಾಕ್ಬೋಣ ಗುರುಜಿ ಜ್ಯೂಸ್ ಹಾಕ್ಬೋದು ಬಟ್ ಬರೀ ನೀರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಾಡಿ ಗುರುಜಿ ಬರೀ ನೀರಲ್ಲೇ ಮಾಡೋಣ ಹೆಂಗೋ ತಿನ್ನಬೇಕು ಅನಿಸುತ್ತೆ ತಿನ್ಕೊಳ್ಳೋದು ಏನಂದರೆ ಈ ಶಕೆಗೆ ಸಿಂಪಲ್ ಆಗಿ ಪ್ಲೈನ್ ಆಗಿದ್ರೇ ಇಷ್ಟ ಆಗೋದು ಓಕೆ ಗುರುಜಿ ಆ ಕಾರಣಕ್ಕೆ ಇದು ಫ್ರೀಜಲ್ಲಿ ಇಟ್ಬಿಡೋಣ ಗುರುಜಿ ಇದನ್ನ ಫ್ರೀಜಲ್ಲಿ ಇಟ್ಬಾರ್ ಮಾಡೋಣ ಇಟ್ಬಿಡಿ ಗುರುಜಿ ಎಷ್ಟು ನಿಮಿಷ ಗುರುಜಿ ಬೇಕು 1 hour ಆದರೂ ಬೇಕಾ 1 hour ಬೇಕಾ ಗುರುಜಿ ಸಮ್ ಟೈಮ್ಸ್ ಇಟ್ ಮೇ ಟೇಕ್ 2 hours 1 hour ಅಂತೂ ಬೇಕೇ ಬೇಕು ಓಕೆ ಗುರುಜಿ ಇಟ್ಬಿಟ್ಟು ಬಂದ್ ಮಾಡೋಣ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಮನೆಯಲ್ಲೇ ಮಕ್ಕಳಿಗಾಗಿ ಐಸ್ ಕ್ರೀಮ್ನ ಮಾಡ್ಕೋಬೋದು ಹಣ್ಣುಗಳನ್ನು ಹಾಕಿ ಐಸ್ ಕ್ರೀಮ್ನ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಈಸಿಯಾಗಿ ಮಾಡ್ಕೋಬೋದು ಸೈಬೋದಾ ಹಾಗೆ ಕಿತ್ತರೆ ಬರೋಲ್ಲ ಮತ್ತೆ ಸ್ವಲ್ಪ ತಣ್ಣಿ ಮಾಮೂಲಿ ನೀರು ಹಾಕ್ಬೇಕಿದ್ರು ಸುತ್ತ ಓಕೆ ಹಂಗೆ ಕಿತ್ತರೆ ಅದು ಬರೋಲ್ಲ ಅದು ಬರುತ್ತಾ ನೀರು ಹಾಕಿದ್ರೆ ಬರುತ್ತೆ ತೆಗಿಬಿಡಿ ಗುರುಜಿ ನೋಡೇ ಬಣ್ಣ ಅದೊಂದು ಸಕ್ಕತ್ತ ಅವನಿದೆ ಏ ಬಿಡಿ ಗುರುಜಿ ನ್ಯಾಚುರಲ್ ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಅಲ್ಲ ಐಸ್ ಕ್ಯಾಂಡಿ ಕಚ್ಚಿ ತಿನ್ನಬೇಕು ಕಚ್ಚಿ ತಿನ್ಬೇಕು ಹಣ್ಣಿನ ಜೊತೆ ದ್ರಾಕ್ಷಿ ತಿನ್ನಿ ಹಲಸಿನ ಹಣ್ಣು ತಿನ್ನಿ ಹೆಂಗಿರುತ್ತೆ ನೋಡಿ
ತಿಂತಾರೆ ಖಾಲಿ ಆಗ್ಬಿಡುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಥರ ಫ್ರೂಟ್ ಐಸ್ ಕ್ರೀಮ್ನ ಗುರುಜಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ ನೋಡ್ಕೊಳ್ಳಿ. ಇದೇ ಥರ ಫ್ರೂಟ್ ಐಸ್ ಕ್ರೀಮ್ ನಿಮ್ಮನೇಲಿ ಮಾಡ್ಕೊಳ್ಳಿ. ಫ್ರೂಟ್ ಐಸ್ ಕ್ಯಾಂಡಿ ಮಾಡುವ ವಿಧಾನ, ಮೊದಲು ಕಿವಿ ಹಣ್ಣಿನ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಳಿ. ನಂತರ ಬಾಳೆಹಣ್ಣು ಹಲಸಿನ ಹಣ್ಣನ್ನು ಕಟ್ ಮಾಡಿಕೊಳ್ಳಿ. ಐಸ್ ಕ್ಯಾಂಡಿ ಮೌಲ್ಡ್ಗೆ ಬಾಳೆಹಣ್ಣು ಹಲಸಿನ ಹಣ್ಣು ಕಿವಿ ಹಣ್ಣು ದ್ರಾಕ್ಷಿ ಹಾಕಿ ಮಧ್ಯಕ್ಕೆ ಐಸ್ ಕ್ರೀಮ್ ಸ್ಟಿಕ್ ಇಟ್ಟು ನೀರು ಹಾಕಿ ಫ್ರೀಜರ್ನಲ್ಲಿ ಸುಮಾರು 2 ಗಂಟೆ ಇಡಿ. ಈಗ ಫ್ರೂಟ್ ಐಸ್ ಕ್ಯಾಂಡಿ ತಿನ್ನಲು ರೆಡಿ. ಕಚ್ಚಿ ತಿನ್ಬೇಕು, ಹಣ್ಣಿನ ಜೊತೆ ಕಚ್ಚಿ ತಿನ್ಬೇಕು. ಕಚ್ಚೆ ತಿಂತೀನಿ ಗುರುಜಿ. ಐಸ್ ಕ್ಯಾಂಡಿ ಇದು ಮಲ್ ಮಾಡ್ಕೋಬಹುದು, ಮಕ್ಳು ಕೊಡ್ಬೋದು. ಈ ತರ ಮಾಡ್ಕೊಂಡ್ರೆ ತಿನ್ನಕ್ಕೇನು ಗುರುಜಿ, ತಿಂತಾರೆ. ಮಾಡ್ಕೊಡ್ಬೇಕಷ್ಟೇ ಅವ್ರು ಅಂದಿದೆ. ತುಂಬ ವರ್ಷ ಆಗಿ ನಾನು ಈ ತರಲ್ಲ ತಿಂದೆ, ಹಿಂಗೆಲ್ಲ ಅನ್ಕೊಂತೀನಿ. ಬಹಳ ದಿನ ಆಗಿದೆ. ಒಂದು ದೊಡ್ಡ ಲೆಟರ್ ಬಂದಿದೆ ಗುರುಜಿ ನಿಮಗೆ. ಇದು ಹೆಂಗಿದೆ ಅಂತ ಹೇಳಲಿಲ್ಲ ಅನ್ಸುತ್ತೆ ನೀವು. ತುಂಬ ಚೆನ್ನಾಗಿದೆ ಗುರುಜಿ, ಫಸ್ಟ್ಲಾಸ್ ಆಗಿದೆ, ಒಳ್ಳೆ ಸಿಹಿ, ಸಿಕ್ಕಾಪಟ್ಟೆ ಸಿಹಿ ಇದೆ. ಒಂದೇನೋ ಹೊಸ ತಿಂತಾರಂತ ಅನುಭವ ಇದೆ. ಈ ಎಲ್ಲೆಲ್ಲೋ ಐಸ್ ಕ್ಯಾಂಡಿ ತಿನ್ನೋದಕ್ಕಿಂತ ಅದು ಆರ್ಟಿಫಿಷಿಯಲ್ ಕಲರ್ಗಳನ್ನ ಹಾಕಿ ನೀರಿಗೆ ಬರೀ ಕಲರ್ ಹಾಕಿ ಕೊಡ್ತಾರೆ ಅಷ್ಟೇ. ಈ ಥರ ಹಣ್ಣೆಲ್ಲ ಹಾಕ್ಕೊಂಡು ಮಾಡ್ಕೊಡೋಕ್ಕಾಗಲ್ಲ. ಈ ಒಂದು ಐಸ್ ಕ್ರೀಮ್ ಬೆಲೆ 200 ರೂಪಾಯಿ ಮಾಡ್ಬೋದು. ನಿಮ್ಮಲ್ಲೇ ಮಾಡ್ಕೊಂಡ್ರೆ ಆರಾಮಾಗಿ 100 ರೂಪಾಯಿ ಕೊಟ್ಟು ಹಣ್ಣು ತಂದರೆ ಮನೆಯವ್ರಿಗೆಲ್ಲ ಒಂದೊಂದು ಕ್ಯಾಂಡಿ ಕೊಡ್ಬೋದು. ಈ ಥರ ಒಳ್ಳೆ ಕ್ಯಾಂಡಿ ತಿನ್ನಬೇಕು, ಚೀಪ್ ಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗ್ಲು ಗುರುಜಿಯವ್ರು ಮಾಡ್ಕೊಟ್ಟಂಥ ಶೈಲಿಯಲ್ಲಿ ಮಾಡ್ಕೊಳ್ಳಿ. ತುಂಬ ಅದ್ಭುತವಾಗಿದೆ. ಹಳಸ್ತಣ್ಣು ಎಲ್ಲ ಕಡೆ ಸಿಗುತ್ತೆ. ಒಂದು ಹಳಸ್ತಣ್ಣು 100 ರೂಪಾಯಿ ಕೊಟ್ಟು ತೊಗೊಂಡ್ರೆ 85 ತೊಳೆ ಬರುತ್ತೆ. ಎಲ್ಲರಿಗೂ ದಿನ ಒಂದೊಂದು ಕ್ಯಾಂಡಿ ಮಾಡ್ಕೊಡ್ತಾರ್ಬೋದು. ಗುರುಜಿ ಇದರಷ್ಟೇ ಸ್ವೀಟ್ ಆಗಿರೋ ಒಂದು ಲೆಟರ್ ಬಂದಿದೆ ಗುರುಜಿ ನಿಮಗೋಸ್ಕರ. 2.5 ಪೇಜ್ ಬರೆಯಕ್ಕೆ ಹೋಗಿದ್ದಾರೆ, ಒಂದೇ ಪೇಜಲ್ಲಿ 2.5 ಪೇಜ್ ತುಂಬಿಸ್ಬಿಟ್ಟಿದ್ದಾರೆ. ಅಯ್ಯೋ 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 ಗುರುಜಿ, ಮಾರಲ್ ಆಫ್ ದ ಸ್ಟೋರೀಸ್. ಇವ್ರದ್ದು ವೆರಿ ಸಿಂಪಲ್ ಏನಂತ ಹೇಳಿದ್ರೆ, ಇವ್ರಿಗೆ 18 ವರ್ಷ ವಯಸ್ಸಂತ. ಈಗ 3 ವರ್ಷ ಇರಬೇಕಾದ್ರೆ ದಪ್ಪ ಆಗಕ್ಕೆ ಶುರು ಆದ್ರಂತೆ. ಈಗ ಅವರು ಸುಮಾರು 150 ಕೆಜಿ ಇದಾರಂತೆ. 5.1 ಇಂಚು ಉದ್ದ ಇದಾರಂತೆ. ತಂದೆ ಇಲ್ಲ, 2 ತಿಂಗಳು ಇರಬೇಕಾದ್ರೆ ಸತ್ತೋದ್ರಂತೆ. ಅವ್ರು ಫಸ್ಟ್ ಕೇಳ್ತಾ ಇದ್ದೀನಂತ ಹೇಳಿದ್ರೆ, ನಾನು ಸಣ್ಣ ಆಗಬೇಕು, ಮದುವೆ ಆಗಬೇಕು, ಗಂಡು ಬಂದವರೆಲ್ಲ ಒಪ್ತಾ ಇಲ್ಲ, ದಯವಿಟ್ಟು ಸಣ್ಣ ಆಗೋಕ್ಕೆ ಒಂದು ಟ್ರೀಟ್ಮೆಂಟ್ ಹೇಳಿ ಅಂತ ಕೇಳಿದ್ದಾರೆ. ಇದು ಬಿಟ್ಟು ಇನ್ನೂ ಏನೇನೋ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ತಿದ್ದಾರೆ. ಇದು ಅವ್ರದ್ದು ಒಂದೊಂದು ಪ್ರಾಬ್ಲಮ್ನ ಒಂದು ಸೆಗ್ಮೆಂಟಲ್ಲಿ ಹೇಳ್ತಾ ಹೋಗ್ಬೋದು ನಾವು. ಫಸ್ಟು 140 ಕೆಜಿ ಇದ್ದಾರೆ, 5 ಅಡಿ ಇದ್ದಾರೆ. ಸಣ್ಣ ಆಗಬೇಕು, ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು ಗುರುಜಿ, ಹೇಳಿ. ಈ ದಪ್ಪ ಆಗೋದಕ್ಕೆ ಕಾರಣ ಏನು ಅಂತ ನೋಡಬೇಕಾಗತ್ತೆ. ಅವರ ತಂದೆ ತಾಯಿ ಹೇಗಿದ್ರು, ಅವ್ರ ತಾತ ಮುತ್ತಾತ ಹೇಗಿದ್ರು, ಹೆರಿಡಿಟ್ರಿ ಹೆಂಗಿತ್ತು, ಅದು ಒಂದು ಭಾಗ. ಎರಡನೇ ಭಾಗ, 3 ತಿಂಗಳಿಂದ ದಪ್ಪ ಆದೆ ಅಂತ ಏನೋ ಬರ್ದ, 3 ವರ್ಷದಿಂದ 3 ವರ್ಷ ಹುಡುಗಿಯಿಂದ ದಪ್ಪ ಆದ್ರು ಅಂತ. ಅಲ್ಲಿ ತನಕ ದಪ್ಪ ಇರಲಿಲ್ಲ ಅನ್ನೋ ಅರ್ಥ. 3 ವರ್ಷದಿಂದ ದಪ್ಪ ಇದ್ರೆ ಅವ್ರಿಗೆ ಗೊತ್ತಿರಲ್ಲ ಗುರುಜಿ. ಹಂಗಲ್ಲ, ಅಟ್ಲೀಸ್ಟ್ ಅವ್ರ ತಂದೆ ತಾಯಿನೋ ಅವ್ರ ಅಜ್ಜ ಅಜ್ಜಿನೋ ಅಕ್ಕ ತಂಗಿ ಯಾರೋ ಹೇಳಿರ್ತಾರೆ. ಓಕೆ ಗುರುಜಿ, ಸಡನ್ ಆಗಿ ದಪ್ಪ ಆಗ್ಬೇಕಾದ್ರೆ ಕಾರಣ ಏನು ಅದನ್ನ ನಾವು ಕಂಡುಹಿಡಬೇಕಾಗತ್ತೆ. ಇದಕ್ಕೆ ಅವರು ಮತ್ತೆ ಒಂದು ಒಬ್ಬರೊಬ್ಬರು ಸಹಾಯಕರು ಬೇಕು. ಆ 3.5 ದಿವಸದ ಕ್ಲಾಸ್ ಕಲ್ತ್ಕೊಂಡ್ಮೇಲೆ ನಾನೇ ಅವ್ರಿಗೆ ಹೇಳ್ಕೊಟ್ಬಿಡ್ತೀನಿ ನೋಡೋದಕ್ಕೆ ಹೆಂಗೆ, ಯಾಕೆ ಥರ ದಪ್ಪ ಆದರು ಏನು ಅಂತ ನೋಡೋಕ್ಕೆ. ಹಂಗೆ ಗೊತ್ತಾದ್ರೆ ನಮ್ಮ ಹತ್ರ ಬಂದರೆ ನಾವು ನೋಡ್ತೀವಿ. ಸಾಧಾರಣವಾಗಿ ಹಿಂದಿನ ಜನ್ಮದ ಅಸೋಸಿಯೇಷನ್ ಇದಕ್ಕೆ ಇರುತ್ತೆ. ನಾವು ಯಾತಕ್ಕೋಸ್ಕರ ಈ ಥರ ದಪ್ಪ ಆದ ಅಥವಾ ದಪ್ಪ ಆದರು ಅಂತ ನೋಡಿ ಅದನ್ನ ಸರಿ ಮಾಡಿದಾಗ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಬಟ್ ಅದ್ರ ಜೊತೆ ಆಹಾರ, ಇವಾಗ ನೀವೇನು ನೆಕ್ ಗುರುಜಿ ಕೊಡೋ ಅಂತ ಆಹಾರ ತಿನ್ಬಿಟ್ರೆ ಆಟೋಮೆಟಿಕಾಗಿ ಸಣ್ಣ ಆಗ್ಬಿಡ್ತೀರಾ, 50 ಕೆಜಿ ಕಡಿಮೆ ಆಗ್ಬಿಡ್ತೀರಾ, ಇದಕ್ಕಿಂತ ಗುಡ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಅಂತ ನೋಡಿ ನಾನು ಹೇಳ್ಬಿಡ್ತಾ ಇದ್ದೀನಿ. ನೀವು ಹೇಳೋದು ನೋಡಿದ್ರೆ ಜನ ಟಿವಿ ಮುಚ್ಚಿಬಿಟ್ಟು ಓಡಾಗ್ಬಿಡ್ಬೇಕು ಹಂಗೆ ಹೇಳ್ತಾ ಇದ್ದೀನಿ ಗುರುಜಿ. ಅವ್ರು 150 ಕೆಜಿ ಕಡಿಮೆ ಆಗಬೇಕು ಅಂದ್ರೆ ಈ ಥರ ತಿನ್ಬೇಕು. ಎಣ್ಣೆ ಬೆಣ್ಣೆ ಹಾಲು ಮೊಸರು ತುಪ್ಪಗಳನ್ನು ಬಿಟ್ಟು ತಿನ್ನಕ್ಕೆ ನಾವು ಹೇಳೋವಂಥ ಆಹಾರ, ನಮ್ಮ ಕ್ರಮಗಳನ್ನು ನಾವು ಕೊಡುವಂಥ ತೋರಿಸಿರುವಂಥ ಜ್ಯೂಸ್ಗಳನ್ನ ಸಲಾಡ್ಗಳನ್ನ ತಿಂತಾ ಹೋಯ್ತು ಅಂತ ಹೇಳಿದ್ರೆ ಲೊಟ್ಟೆ ಹೊಡ್ಕೊಂಡು ಹಿಂಗೆ ರುಚಿ ರುಚಿಯಾಗಿ ತಿಂತಾ ಬಂದರೆ ಹೌದು ಆಟೋಮೆಟಿಕಾಗಿ ಸಣ್ಣ ಆಗ್ತಾರೆ. ಎಸ್, ಎಲ್ಲ ಕೇಳದಂತೆ ಆಮೇಲೆ ಸರ್ ಎಲ್ಲ ಇಳಿದಿಲ್ಲ, ಊಟಕ್ಕಿಂತ ಮೊದಲ ಊಟ ಆದ್ಮೇಲೆ ಅಂದರೆ ಕಷ್ಟ ಆಗ್ಬೋದು. ಏನೇವು, ಥ್ಯಾಂಕ್ ಯು ಸರ್. ಆಲ್ರೈಟ್, ಇನ್ನು ಜೊತೆಗೆ ಬಾಲಕೃಷ್ಣ ಗುರುಜಿಯವ್ರನ್ನ ಭೇಟಿ ಮಾಡಬೇಕು, ಮಾತಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರ ಟೆಲಿಫೋನ್ ಸಂಖ್ಯೆ ತಿಳಿಸ್ತಾ ಇದ್ದೀನಿ, 9886756922 ಈ ಸಂಖ್ಯೆಗೆ ಫೋನ್ ಮಾಡಿ, ಅಥವಾ 0802-66-58-292 ಈ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ಏನ್ರಿ ಬುಳ್ಳಿ, ಏನು ಸ್ಪೆಷಲು? ವೀರಶೈವರ ಖಾನಾವಳಿ ಶುರು ಮಾಡಿದ್ದೀವಿ. ಏನೇನು ವೀರಶೈವರ ಖಾನಾವಳಿಯಲ್ಲಿ ಸಿಗುತ್ತೋ ಅದನ್ನೆಲ್ಲ ತೋರಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಡಿಸೈಡ್ ಮಾಡಿದ ತಕ್ಷಣ ನಮ್ಮ ದಾವಣಗೆರೆಯ ಅತ್ಯಂತ ಜನಪ್ರಿಯವಾದಂಥ ಊಟದ ಹೋಟೆಲ್ ಅಂದರೆ ಲಿಂಗಾಯತರ ಖಾನಾವಳಿ, ವೀರಶೈವರ ಖಾನಾವಳಿ ಏನೇನು ಸಿಗುತ್ತೆ, ಅದೇ ರೊಟ್ಟಿ, ಎಣ್ಗಾಯಿ ಎಲ್ಲ ತೋರಿಸ್ತಾನೇ ಇದ್ದೀವಿ. ಇವತ್ತು ನಮ್ಮ ಶರಬೇಶ್ವರ ಊಟದ ಹೋಟೆಲ್ ಮೋತಿ ಥಿಯೇಟರ್ ಎದುರು ಗಾಂಧಿ ಸರ್ಕಲ್. ಇವರು ಅತ್ಯಂತ ಜನಪ್ರಿಯವಾದಂಥ ಊಟದ ಹೋಟೆಲ್ ದಾವಣಗೆರೆಯಲ್ಲಿ. ನೀವೇನಾದರೂ ಒಂದು ಜೋಳದ ರೊಟ್ಟಿ ಊಟ ಮಾಡಬೇಕು ಅಥವಾ ಉತ್ತರ ಕರ್ನಾಟಕದ ಒಂದು ಊಟ ಮಾಡಬೇಕು ಅಂದರೆ ದಾವಣಗೆರೆಯಲ್ಲಿ ಅದ್ಭುತವಾಗಿರುವಂಥ ಹೋಟೆಲ್ ಅವರು. ಕಳೆದ ಸಾಕಷ್ಟು
ದಿನಗಳಿಂದ ಅವರ ಖಾನಾವಳಿಯ ವಿಶೇಷ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತೆ ಬಂದಿದ್ದೀವಿ ಮುರಳಿಯವರೇ, ಇನ್ನೂ ಸಾಕಷ್ಟು ಐಟಮ್ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶರಭೇಶ್ವರ ಹೋಟ್ಲಿಂದ ಬಂದಿದ್ದಾರೆ ಮೇಡಮ್. ನಮಸ್ಕಾರ, ಬನ್ನಿ ಮೇಡಮ್. ನಮಸ್ಕಾರ, ಬನ್ನಿ 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 ಮೇಡಮ್. ಹೆಂಗಿದೆ, ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೀರಂತೆ ದಾವಣಗೆರೆಯಲ್ಲಿ. ಹಾಂ, ಎಲ್ಲೋದ್ರೂ ಶರಭೇಶ್ವರ ಹೋಟೆಲ್ದೇ ವಿಚಾರ ಆಗಿಬಿಟ್ಟಿದೆ. ಯಾಕಂದರೆ ಅಷ್ಟೊಂದು ಅದ್ಭುತವಾಗಿರುವಂಥ ಅಡುಗೆ ಅದು, ಉತ್ತರ ಕರ್ನಾಟಕದ ಅಡುಗೆಗಳಂದರೆ ತುಂಬ ಫೇಮಸ್. ಅದು ಚೆನ್ನಾಗಿ ಫಿಕ್ಸ್ ಆಗಿಬಿಟ್ಟಿತ್ತು ಅಂತ ಹೇಳಿದ್ರೆ ಆ ಊಟ ಬಿಟ್ಟು ಬೇರೆ ಊಟ ಮಾಡೋಕ್ಕೆ ಮನಸ್ಸೇ ಬರಲ್ಲ ಜನಕ್ಕೆ. ಓಕೆ ಮೇಡಮ್, ಏನು ಮಾಡ್ತಾಯಿದ್ರಿ ಸ್ಪೆಷಲ್? ಇದು ತೊಂಡೆಕಾಯಿಯ ಒಂದು ಎಣ್ಗಾಯಿನ ಮಾಡಿ ತೋರಿಸ್ತೀವಿ ಮುರಳಿ ಅವರೇ. ಈ ಎಣ್ಗಾಯಿ ಸ್ಪೆಷಲ್ನೇ ಮಾಡಿ ತೋರಿಸ್ತಾ ಇದ್ದಾರೆ. ತೊಂಡೆಕಾಯಿ ಎಣ್ಗಾಯಿ ಚೆನ್ನಾಗಿರುತ್ತಾ? ತುಂಬ ಚೆನ್ನಾಗಿರುತ್ತೆ. ಹೌದಾ? ಯಾಕಂದ್ರೆ ತೊಂಡೆಕಾಯಿ ಪಲ್ಯ ತಿಂದಿದ್ದೀವಿ, ಅದು ಬಿಟ್ಟರೆ ಕೆಲವು ಕಡೆ ಸಾರಾಗ ಹಾಕಿರೋ ಕೇಳಿದ್ದೀವಿ, ಎಣ್ಗಾಯಿ ಮಾತ್ರ ನಾವು ತಿಂದೇ ಇಲ್ಲ ಬಿಡಿ. ಓಕೆ, ತೊಂಡೆಕಾಯಿ ಮಾಡಕ್ಕೆ ಏನೇನು ತಿಂದಿರಲಿ? ತೊಂಡೆಕಾಯಿ ಎಣ್ಗಾಯಿ ಬೇಕಾಗುವ ಸಾಮಗ್ರಿಗಳು: ತೊಂಡೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಹುಚ್ಚೆಳ್ಳು ಪುಡಿ, ತೆಂಗಿನಕಾಯಿ ತುರಿ, ಬೆಲ್ಲ, ಹುಣಸೆ ಹಣ್ಣು, ಎಳ್ಳು ಕಡಲೆಕಾಯಿ ಬೀಜದ ಪುಡಿ, ಸಾಂಬಾರ್ ಪುಡಿ, ಸಾಸಿವೆ, ಜೀರಿಗೆ, ಅಚ್ಚಖಾರದ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕ? ಶುರು ಮಾಡೋಣ. ಕ್ವೆಶ್ಚನ್ ಕೊಡಿ ನಿಮಗೆ. ಈಗ ಬಾಣಲೆ. ಎಸ್, ಶುರು ಮಾಡೋಣ. ಏನಂತಾರೆ ಜನ ಎಲ್ಲ, ಅದನ್ನ ಹೇಳಲಿಲ್ಲ ನೀವು ನಮಗೆ. ಹೊಸ ಹೊಸ ಜನ ಎಲ್ಲ ಬರಕ್ ಶುರು ಆಗಿರ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ದಿನ ಇವರೆಲ್ಲ ಬರ್ತಾ ಇದ್ರೆ ಹೊಸ ಹೊಸ ಜನ ಬರ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಟಿವಿ ನೋಡಿ ಬಂದಿರೋ ಎಣ್ಗಾಯಿಗಳು ತೋರಿಸ್ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನಿಮ್ ಕೈಲಿ ಎಣ್ಗಾಯಿ ಸ್ಪೆಷಲ್ ಮಾಡಿಸಿದ್ದು ಕಳೆದ 4 ದಿವಸಗಳಿಂದ ನಮಗೂ ತುಂಬಾ ಜನ ಕೇಳಿದ್ರು. ಎಣ್ಗಾಯಿ ಅಂದ್ರೆ ಬರೀ ಬದನೆಕಾಯಿ ಎಣ್ಗಾಯಿ ಅಲ್ಲ ಸರ್, ನಾವ್ ಎಲ್ಲಾ ತರ ಎಣ್ಗಾಯಿ ಮಾಡ್ತೀವಿ ಅಂತ. ಓಕೆ, ಭಾರತೀಯವ್ರನ್ನೇ ಕರ್ಸೋಣ, ಮಾಡ್ಸೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಓಕೆ ಮೇಡಮ್, ಏನಕ್ಕೆ ನೀವು ಎಣ್ಣೆ ಬೇಕಾ? ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೆಡ್ ನಾಯಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಿಮ್ಮ ಮಕ್ಕಳೆಲ್ಲ ನೋಡಿದ್ರ? ಏನಂದ್ರು ಅಮ್ಮ ಹಿಂಗ್ ಮಾಡ್ಬೇಕಾಯ್ತು, ಇನ್ನ ಜೋರಾಗಿ ಮಾತ್ರ ಎಲ್ಲ ಡೈರೆಕ್ಷನ್ ಎಲ್ಲ ಕೊಟ್ಟಿರ್ಬೇಕಾರೆ ಎಲ್ಲರೂ ಫುಲ್ ರೆಡಿ ಆಗಿ ಬಂದ್ಬಿಟ್ಟಿದ್ದಾರೆ ಭಾರತೀಯ ಇವತ್ತು. ನಿಮ್ಮ ಅಳಿಯಂದಿರೆಲ್ಲ ನೋಡಿದ್ರ? ಹೌದು ಸರ್. ಫುಲ್ ಖುಷಿನ? ಹೌದು ಸರ್, ತುಂಬಾ ಚೆನ್ನಾಗಿ ಬಂತು ಪ್ರೋಗ್ರಾಮ್. ಬಂತ ಪ್ರೋಗ್ರಾಮ್ ಚೆನ್ನಾಗಿ ಬಂತ? ಆಗ ಪ್ರೋಗ್ರಾಮ್ ಚೆನ್ನಾಗಿ ಬರೋದಕ್ಕಿಂತ ನಿಮ್ಮ ರೆಸ್ಪಾನ್ಸ್ ಹೆಂಗೆ ಬಂತು ಅನ್ನೋದು ಇಂಪಾರ್ಟೆಂಟ್ ನಮಗೆ. ಯಾಕಂದರೆ ಜನ ನೋಡಿದಾಗ, ಯಾಕಂದ್ರೆ ನಾವು ಹೇಳೋದ್ರಲ್ಲಿ ಯಾವಾಗಲೂ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರೆ ಏನೋ ಬೂಟಾಟಿಕೆಗೆ ಏನೋ ಒಂದು ತೋರಿಸ್ಬೋಣ ಅನ್ನೋದಿಲ್ಲ. ಆ ಸ್ಪೆಷಲಿಸ್ಟ್ನೇ ಕರ್ಸ್ ಮಾಡಿಸ್ಬೇಕು ಅಂತ ನಾವು. ಇಲ್ಲ, ನಿಮ್ಮನ್ನ ಅಷ್ಟು ದೂರದಿಂದ ಯಾಕೆ ಕರ್ಸ್ಕೊಳ್ತಾ ಇದ್ವಿ ಭಾರತೀಯವರೇ ನಾವು. ಓಕೆ, ಹಾಕೊಳ್ಳಿ ಮೇಡಮ್. ಸಾಸಿವೆ ಹಾಕ್ತೀವಿ ಸರ್. ಎಸ್, ನಿಮ್ಮೂರಿಂದ ತೊಂಡೆಕಾಯ ಅಥವಾ ನಮ್ಮೂರಿಂದ ತೊಂಡೆಕಾಯಿ? ಇಲ್ಲ ಸರ್, ನಮ್ಮೂರು. ಇವ್ನು ಇಶು ದಪ್ಪ ಇದೆಯಲ್ಲ, ಇದು ಬದನೆಕಾಯಿ ತರನೇ ಇದೆಯಲ್ರಿ ಭಾರತೀಯವರೇ. ಅದೇ ತರನೇ 4 ಭಾಗ. ಹೌದು ಸರ್. ಓಕೆ, ಕರಿಬೇವು ಹಾಕ್ತೀವಿ ಸರ್. ಓಕೆ, ಯಾವತ್ತು ನಿಮ್ಮಲ್ಲಿ ಇದು ಇದು ಮಾಡೋದು? ಯಾವ ಯಾವತ್ತಿನ ದಿನ ಇದು ಮಾಡೋದು? ವಾರದಲ್ಲಿ ಒಂದಿನ. ಒಂದಿನ ಬಟ್ ರಿಪೀಟ್ ಆಗಲ್ಲ ಯಾವ್ದು? ವೆರಿ ಗುಡ್. ಬೆಳ್ಳುಳ್ಳಿ ಸರ್, ಜಜ್ಜಿರುವಂತ ಬೆಳ್ಳುಳ್ಳಿನೇ ಬೇಕು, ಉಂಡೆ ಆಗಿರುವಂತ ಬೆಳ್ಳುಳ್ಳಿ ಬೇಡ. ತೊಂಡೆಕಾಯಿ ಅಂತೂ ದೇವರಣೆಗೆ ನಾವು ತಿಂದಿಲ್ಲ ಬಿಡಿ. ಮುಚ್ಚಬೇಕಾ? ಫ್ರೈ ಆಗಲಿ. ಒಂದು ಬೌಲ್ ಕೊಡಿ. ಏನಕ್ಕೆ ಮೇಡಮ್ ಬೌಲು? ಇದೆಲ್ಲ ಪೇಸ್ಟ್ ಮಾಡಿ ಹಾಕಿ. ಕಾಯಿ ತುರಿ ಹಾಕ್ತೀನಿ ಸರ್. ರುಬ್ಕೊಳ್ಳೋಕ್ಕೆ? ಹೌದು ಸರ್. ಓಕೆ, ಜೀರಿಗೆ ಸ್ವಲ್ಪ ಜೀರಿಗೆ ಹಾಕಿ. ಓಕೆ, ಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ. ಹೌದು ಸರ್. ಉಂಡೆ ಬೆಳ್ಳುಳ್ಳಿ ಯಾವ್ದು ಬೇಕಾದ್ರೆ ಹಾಕೋಬೋದು. ಯಾಕಂದ್ರೆ ಹೆಂಗಿದ್ರು ಕ್ರಷಿಂಗ್ ಮಾಡ್ಕೊಳ್ಳೋದಲ್ವಾ? ಹೌದು ಸರ್. ನೀರು ಹಾಕೊಳ್ಳಿ ಸ್ವಲ್ಪ. ಹೌದು ಸರ್. ತರ್ತರಿಯಾಗಿರ್ಬೇಕಲ್ಲ ಬರ್ತೀವ್ರೆ? ಹೌದು ಸರ್, ಸ್ವಲ್ಪ ಮೀಡಿಯಂ ಇದು ನಡೀತು. ಓಕೆ, ಮಿಕ್ಸಿ ಮಾಡಿ ಸರ್ ಇದು. ಓಕೆ, ಕಾಯಿ ತುರಿ, ಕೊತ್ತಂಬರಿ, ಬೆಳ್ಳುಳ್ಳಿ ಮೂರನ್ನ ಹಾಕಿ ರುಬ್ಕೊಂಡಿರುವಂಥದ್ದು. ಹೌದು ಸರ್. ಓಕೆ, ಸ್ವಲ್ಪ ಬೆಲ್ಲ ಹಾಕಿ ಸರ್. ಅದಕ್ಕೇನೆ? ಹ್ಞೂ ಸರ್. ಓಹೋ, ಆಯಿತು. ಹುಣಸೆ ಹುಳಿ ಸರ್. ಹುಣಸೆ ಹುಳಿನ? ಅದು. ಹ್ಞೂ ಸರ್. ಆಯಿತು. ಎಳ್ಳು ಶೇಂಗಾ ಮಿಕ್ಸ್ ಬಿಡಿ. ಎಳ್ಳು ಮತ್ತು ಶೇಂಗಾ, ಕಡಲೆಕಾಯಿ ಬೀಜ. ಹೌದು. ಓಕೆ, ಇದು ಹುಚ್ಚೆಳ್ಳು ಪುಡಿ ಸರ್. ಓಕೆ, ಶರಭೇಶ್ವರ ಸಾಂಬಾರ್ ಪುಡಿ ನೋಡಿದ್ರ? ಇದೇ ಸಾಂಬಾರ್ ಪುಡಿ ಸಸ್ಪೆನ್ಸ್ ಅದು. ಅಂದ್ರೆ ನಾವೇನ್ ಮಾಡೋದು, ನಮ್ಮನೆ ಸಾಂಬಾರ್ ಪುಡಿ ಹಾಕೊಳ್ಳೋದಾ? ಹೌದು ಸರ್. ಓಕೆ ಮೇಡಮ್. ಸ್ವಲ್ಪ ಈರುಳ್ಳಿ ಸಣ್ಣಾಗಿ ಹೆಚ್ಕೊಂಡ್ಬಿಟ್ಟು ಸಾಂಬಾರ್ ಪುಡಿ. ಶರಭೇಶ್ವರ ಸಾಂಬಾರ್ ಪುಡಿ ನಮಗ್ ಸಿಕ್ಕಲ್ಲ, ನಿಮ್ಮಲ್ಲಿರೋ ಸಾಂಬಾರ್ ಪುಡಿ ಹಾಕೊಳ್ಳಿ. ಸಿಕ್ಕದು ಸರ್ ನಿಮಗೂ? ನಿಮ್ಮಲ್ಲಿ ಸಿಗುತ್ತಾ? ಹೌದು ಸರ್. ಏನೇನು ಪುಡಿ ಮಾಡ್ತೀರಿ? ಸಾಂಬಾರ್ ಪುಡಿ, ಶೇಂಗಾ ಪುಡಿ, ಕಡಲೆ ಪುಡಿ, ಗುರಳ್ ಪುಡಿ. ಈ ಕಡಲೆ ಪುಡಿ ಎಲ್ಲ ಏನ್ ಹಾಕೊಂಡು ತಿನ್ನೋದು ಬರ್ತೀವ್ರೆ? ಚಪಾತಿಗೆ ಬರುತ್ತೆ, ರೊಟ್ಟಿಗೆ ಬರುತ್ತೆ. ಹೌದಾ? ಸ್ವಲ್ಪ ಖಾರ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ,
ಎರಡು ಕೊಡ್ತೀನಿ. ರವಿಯವರ ಅರ್ಶ ಪುಡಿ ರವಿಯವರ ಖಾರ ಪುಡಿ ಖಾರ ರುಬ್ಬಿರೋ ಅಂತ ಕಾರಣ ಅದಕ್ಕೆ ಹಾಕಿದೀರಾ? ಎಲ್ಲಾ ಪುಡಿಗಳು ಅದಕ್ಕೆ ಮಿಕ್ಸ್ ಮಾಡಿದೀರಾ? ಅದನ್ನೇ ಪೇಸ್ಟ್ ಮಾಡ್ಕೊಳ್ತಾ ಇದೀರಾ? ಪೇಸ್ಟ್ ಮಾಡಿ ಇದು ಫ್ರೈ ಆದ್ಮೇಲೆ ತುಂಬಾ ಕೈ ಇದು ಬಿಡಿ ಬಿಡಿ ಆಗ್ಬಿಡುತ್ತೆ. ಅದಕ್ಕೆ ಹಿಂಗ್ ಹಾಕ್ಬಿಡೋದು ನೀವು ಮಸಾಲೆ ಎಲ್ಲ ನೋಡೋದಾ? ಹೋಟ್ಲ್ ಅವ್ರು ಏನೇನು ಐಡಿಯಾ ಮಾಡ್ತಾರೆ? ಓಕೆ ಸ್ವಲ್ಪ ನೀರು ಹಾಕಿ ಕಲಸ ಕಲ್ಸ್ಕೊಡಿ ಸ್ವಲ್ಪ ಬೇಕು ಬೇಬೇಕ ಮುಚ್ಚದಾ ಇನ್ನೊಂದು ಸರಿ ಮುಚ್ಚದಾ? ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದೆ ಸರ್ ಗ್ರೇವಿ. ಓಹೋ ಹೋ ಎಸ್ 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 ಕರೆಕ್ಟ್. ಕುದಿಬೇಕಾ ಇನ್ನು ಸ್ವಲ್ಪ ಬೇಯಬೇಕಲ್ಲ? ಓಕೆ ಬರ್ತೀವ್ರಿ, ಹಾಕ್ ಮಾಡಿದ್ದೀನಿ, ಡಿಶ್ ಔಟ್ ಮಾಡ್ಕೊಳ್ಳಿ. ತೊಂಡೆಕಾಯಿ ಎಣ್ಗಾಯಿ, ತೊಂಡೆಕಾಯಿ ಎಣ್ಗಾಯಿನ ಮಾಡಿದರೆ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ ನೋಡ್ಕೊಳ್ಳಿ. ತೊಂಡೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳಿ. ತೊಂಡೆಕಾಯಿ ಎಣ್ಗಾಯಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ ಬೆಲ್ಲ, ಹುಣಿಸೆ ರಸ, ಕಡಲೆಕಾಯಿ ಬೀಜ, ಎಳ್ಳಿನ ಪುಡಿ, ಹುಚ್ಚೆಳ್ಳು ಪುಡಿ, ಸಾಂಬಾರ್ ಪುಡಿ, ಈರುಳ್ಳಿ, ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಕಲಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿ, ತೊಂಡೆಕಾಯಿ ಹಾಕಿ ಹುರಿದು ಮುಚ್ಚಳ ಮುಚ್ಚಿ ಬೇಯಿಸಿ ಇದಕ್ಕೆ ಅರಿಶಿನ, ಕಲಸಿಕೊಂಡ ಮಸಾಲ, ಮಸಾಲ ನೀರು ಹಾಕಿ ಚೆನ್ನಾಗಿ ಬೇಯಿಸಿದರೆ ತೊಂಡೆಕಾಯಿ ಎಣ್ಗಾಯಿ ತಿನ್ನಲು ರೆಡಿ. ತೊಂಡೆಕಾಯಿಯ ಎಣ್ಗಾಯಿ ಈ ಪುಡಿಗಳ ಜೊತೆಗೆ ಹಟ್ಸನ್ ಕರ್ಡ್ ಗಟ್ಟಿ ಮೊಸರು. ಯಾವ್ದಕ್ಕೆ ಹಾಕೊಳ್ಳೋದು ಮೊಸರುನ? ಶೇಂಗಾ ಪುಡಿ. ಶೇಂಗಾ ಪುಡಿಗ ಮೂರು ಪುಡಿ ಮಧ್ಯೆ ಹಾಕ್ಬಿಡಿ ಚೆನ್ನಾಗಿ. ಟೇಸ್ಟ್ ಚೆನ್ನಾಗಿದೆ ಸರ್. ಓ ಟೇಸ್ಟ್ ಚೆನ್ನಾಗಿದೆ, ಅದ್ಭುತ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಇವಾಗ ನಿಮ್ಮ ಹೋಟ್ಲದು ಫೋನ್ ನಂಬರ್ ಹೇಳಿ. ತುಂಬ ಜನ ನಮಗೆ ಕೇಳ್ತಿರ್ತಾರೆ ದಾವಣಗೆರೆಗೆ ಹೋದ್ರೆ ಎಲ್ಲಿಗೆ ಹೋಗ್ಬಿಟ್ಟು ಸರ್ ಅಂತ, ಫೋನ್ ನಂಬರ್ ಹೇಳಿ ಮೇಡಮ್. 9444 89 89 800 700 700. ನೀವು ಇರ್ತೀರಾ? ನಿಮ್ಮ ಯಜಮಾನ್ ಇರ್ತಾರ? ನಮ್ಮ ಮನೆಯವ್ರು ಇರ್ತಾರ. ಮನೆಯವ್ರು ಇರ್ತಾರಾ? ಏನವ್ರ ಹೆಸರು? ಬಸವರಾಜಯ್ಯ. ಬಸವರಾಜಯ್ಯನವರೇ, ಫೋನ್ ನಿತಿ ಸ್ವಾಮಿ ನಿಮಗೆ ಫೋನ್ ಮಾಡೋದು, ಬ್ಯುಸಿ ಅಂತ ಫೋನ್ ಇಟ್ಬಿಡ್ಬಿಡಿ. ಓಕೆ ಥ್ಯಾಂಕ್ ಯು ಮೇಡಮ್. ಒಳ್ಳೆ ಊಟ, ಒಳ್ಳೆ ಪುಡಿಗಳು, ನಾಲ್ಕು ದಿವಸದ ಪುಡಿ ತಿಂತಾನೆ ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ, ಮತ್ತೆ ಸಿಗೋಣ ಅಲ್ಲಿ ತನಕ.